ಕಡಿಮೆ ಮಾಡಲ ಅರ್ಚನೆ ಪೂಜನೆ ನೇಮವಲ್ಲ
ಮಂತ್ರ ತಂತ್ರ ನೇಮವಲ್ಲ ಅರ್ಚನೆ ಪೂಜನೆ ನೇಮವಲ್ಲ ಅರ್ಚನೆ ಪೂಜನೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಅರ್ಚನೆ ಪೂಜನೆ ನೇಮವಲ್ಲ ಪರಸ್ತ್ರೀ ಪರದೈವಂಗಳಿಗೆ ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೆ ನೇಮ ಎರಗದಿಪ್ಪುದೆ ನೇಮ ಶಂಭುಜಕ್ಕೇಶ್ವರನೇ ಶಂಭುಜಕ್ಕೇಶ್ವರನೇ ಅರ್ಚನೆ ಪೂಜನೆ ನೇಮವಲ್ಲ ಅರ್ಚನೆ ಪೂಜನೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಪರಧನ ಪರಸ್ತ್ರೀ ಪರದೈವಂಗಳಿಗೆ ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೆ ನೇಮ ಎರಗದಿಪ್ಪುದೆ ನೇಮ ಶಂಭುಜಕ್ಕೇಶ್ವರನೇ ಶಂಭುಜಕ್ಕೇಶ್ವರನೇ ಅರ್ಚನೆ ಪೂಜನೆ ನೇಮವಲ್ಲ ಅರ್ಚನೆ ಪೂಜನೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ 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 ಎಚ್ಚರವಿರಬೇಕು ನಡೆ ನುಡಿಯಲ್ಲಿ
ಮತ್ಸರವಿರಬೇಕು ಭವಸಾಗರದಲ್ಲಿ. ಎಚ್ಚರವಿರಬೇಕು ನಡೆ ನುಡಿಯಲ್ಲಿ, ಎಚ್ಚರವಿರಬೇಕು ನಡೆ ನುಡಿಯಲ್ಲಿ, ಮತ್ಸರವಿರಬೇಕು ಭವಸಾಗರದಲ್ಲಿ, ಮತ್ಸರವಿರಬೇಕು ಭವಸಾಗರದಲ್ಲಿ, ಎಚ್ಚರವಿರಬೇಕು ನಡೆ ನುಡಿಯಲ್ಲಿ. ಹುಚ್ಚನಂತಿರಬೇಕು ಜನರ ಕಣ್ಣಲ್ಲಿ, ಹುಚ್ಚನಂತಿರಬೇಕು ಜನರ ಕಣ್ಣಲ್ಲಿ, ಮನ ಹುಚ್ಚುತ್ತಿದಂತೆ ಮನ ಹುಚ್ಚುತ್ತಿದಂತೆ ಇರಬೇಕು ಲಿಂಗದಲ್ಲಿ, ಮನ ಹುಚ್ಚುತ್ತಿದಂತೆ ಮನ ಹುಚ್ಚುತ್ತಿದಂತೆ ಇರಬೇಕು ಲಿಂಗದಲ್ಲಿ, ಎಚ್ಚರವಿರಬೇಕು ನಡೆ ನುಡಿಯಲ್ಲಿ, ಎಚ್ಚರವಿರಬೇಕು ನಡೆ ನುಡಿಯಲ್ಲಿ. ಅಂತ ಗುಣವುಳ್ಳಾತ ಅಚ್ಚ ಶರಣ ನೋಡ, ಅಂತ ಗುಣ ಉಳ್ಳಾತ ಅಖಂಡೇಶ್ವರನಿಂಗೋ, ಅಖಂಡೇಶ್ವರನಿಂಗೋ ನಲ್ಲನು ದೇವ, ಅಖಂಡೇಶ್ವರನಿಂಗೋ, ಅಖಂಡೇಶ್ವರನಿಂಗೋ ನಲ್ಲನು ದೇವ, ಎಚ್ಚರವಿರಬೇಕು ನಡೆ ನುಡಿಯಲ್ಲಿ, ಮತ್ಸರವಿರಬೇಕು ಭವಸಾಗರದಲ್ಲಿ, ಮತ್ಸರವಿರಬೇಕು ಭವಸಾಗರದಲ್ಲ, ಎಚ್ಚರವಿರಬೇಕು ನಡೆ ನುಡಿಯಲ್ಲಿ, ಎಚ್ಚರವಿರಬೇಕು, ಎಚ್ಚರವಿರಬೇಕು, ಎಚ್ಚರವಿರಬೇಕು ನಡೆ ನುಡಿಯಲ್ಲಿ. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ, ಮೇಲೆ ಪಲ್ಲವಿಸಿತು ನೋಡ ನೋಡ, ಮರಕ್ಕೆ ಬಾಯಿ ಬೇರೆಂದು ತಡಕ್ಕೆ ನೀರೆರೆದರೆ, ಮರಕ್ಕೆ ಬಾಯಿ ಬೇರೆಂದು ತಡಕ್ಕೆ ನೀರೆರೆದರೆ, ಮೇಲೆ ಪಲ್ಲವಿಸಿತು ನೋಡ, ಮೇಲೆ ಪಲ್ಲವಿಸಿತು ನೋಡ, ಮರಕ್ಕೆ ಬಾಯಿ ಬೇರೆಂದು ತಡಕ್ಕೆ ನೀರೆರೆದರೆ. ಲಿಂಗದ ಬಾಯಿ ಜಿಂಗಮದ
ಜಲದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವ ನೀಡಿದಡೆ ಜಂಗಮನಹರನೆಂದು ಕಂಡು ಜಂಗಮನಹರನೆಂದು ಕಂಡು ನರನೆಂದು ಬಾಗಿಸಿದಡೆ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ ಮರಕ್ಕೆ ಬಾಯಿ ಬೇರೆ ತಳಕ್ಕೆ ಲಿಂಗದ ಬಾಯಿ ಜಂಗಮವೆಂದು ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವ ನೀಡಿದಡೆ ಜಂಗಮನಹರನೆಂದು ಕಂಡು ನರನೆಂದು ಭಾವಿಸಿದಡೆ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ ಮರಕ್ಕೆ ಬಾಯಿ ಬೇರೆ ತಡಕ್ಕೆ ನೀಡಿದರೆ ಮೇಲೆ ಪಲ್ಲವಿಸಿತು ನೋಡ ಮೇಲೆ ಪಲ್ಲವಿಸಿತು ನೋಡ ಮರಕ್ಕೆ ಬಾಯಿ ಬೇರೆ ತಡಕ್ಕೆ ನೀಡಿದರೆ ತಡಕ್ಕೆ ನೀಡಿದರೆ ಗುಹೇಶ್ವರನೆಂಬ ಲಿಂಗವನು ಅವರೆತ್ತ ಬಲ್ಲರು ಗುಹೇಶ್ವರನೆಂಬ ಲಿಂಗವನು ಅವರೆತ್ತ ಬಲ್ಲರು ಶರಣು ಶರಣು ಬಾರ ಶರಣು ಶರಣು ಬಾರ ಶರಣು ಶರಣು ಬಾರ ಶರಣು ಶರಣು ಬಾರ ಬಸುವರು ಮತ್ತೊಂದು ಕುದುರೆಯ ನೇರ ಬಸುವರು ವೀರರು ಅಲ್ಲ ಅವರು ವೀರರು ಅಲ್ಲ ವೀರರು ಅಲ್ಲ ಅವರು ವೀರರು ಅಲ್ಲ ಮತ್ತೊಂದು ಕುದುರೆಯ ನೇರ ಬಯಸುವವರು ವೀರರು ಅಲ್ಲ ಅವರು ವೀರರು ಅಲ್ಲ ವೀರರು ಅಲ್ಲ ಅವರು ವೀರರು ಅಲ್ಲ ಇದು ಕಾರಣ ಇದು ಕಾರಣ ಇದು ಕಾರಣ ಇದು ಕಾರಣ ನೆರೆಮೂರು ಲೋಕ
ಲೋಕವೆಲ್ಲವೂ ಕಲ್ಲಣವ ಹೊತ್ತುಕೊಂಡು ನೆರೆಮೂರು ಲೋಕವೆಲ್ಲವೂ ಕಲ್ಲಣವ ಹೊತ್ತುಕೊಂಡು ತೋಳಲುತ್ತಿದ್ದಾರೆ ಬಳಲುತ್ತಿದ್ದಾರೆ ತೋಳಲುತ್ತಿದ್ದಾರೆ ಬಳಲುತ್ತಿದ್ದಾರೆ ಗುಹೇಶ್ವರ ನಿಂಬ ಲಿಂಗವನು ಅವರೆತ್ತ ಬಲ್ಲರು ಗುಹೇಶ್ವರ ನಿಂಬ ಲಿಂಗವನು ಅವರೆತ್ತ ಬಲ್ಲರು ಶರಣು ಶರಣು ಬಾರ ಶರಣು ಶರಣು ಬಾರ ಶರಣು ಶರಣು ಬಾರ ಶರಣು ಶರಣು ಬಾರ ನಮ್ಮ ಈ ಒಂದು ಸಹಮತ ವೇದಿಕೆಯ ನಮ್ಮ ಮತ್ತೆ ಕಲ್ಯಾಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈಗ ನಮ್ಮ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಆರಂಭಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಅತಿಥಿಗಳಿಗೆ ಸ್ವಾಗತವನ್ನು ಕೋರಬೇಕು ಅಂತ ನಮ್ಮ ಬಸವಾಶ್ರಮದ ಶ್ರೀಯುತ ಕುಮಾರಸ್ವಾಮಿಯವರನ್ನ ಕೇಳ್ಕೊತಾ ಇದ್ದೀನಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಸಹಮತ ವೇದಿಕೆ ಹಾಗೂ ಮತ್ತೆ ಕಲ್ಯಾಣ ಶ್ರೀ ತರಳವಾಳು ಜಗದ್ಗುರು ಶಾಖಾಮಠ ಶಾಣೆಹಳ್ಳಿ ಹೊಸದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಹಾಗೂ ಚಾಮರಾಜನಗರ ಜಿಲ್ಲಾ ಘಟಕ ವತಿಯಿಂದ ನಡೆಸುತ್ತಿರುವ ಸಹಮತ ವೇದಿಕೆಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು, ಶ್ರೀ ತರಳಬಾಳು ಜಗದ್ಗುರು ಶಾಖಾ ಮಠ ಶಾಣೆಹಳ್ಳಿ ಇವರಿಗೆ ಮತ್ತೆ ಕಲ್ಯಾಣ ಹಾಗೂ ಸಹಮತ ವೇದಿಕೆಯಿಂದ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮತ್ತೊಬ್ಬ ಈ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ ವನ್ನೂರ್ ಪ್ರಕಾಶ್ ರವರು, ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ, ಅವರಿಗೂ ಕೂಡ ಈ ಸಹಮತ ವೇದಿಕೆ ಮತ್ತೆ ಕಲ್ಯಾಣದಿಂದ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿರುವ ಶ್ರೀ ಓಎಲ್ ನಾಗಭೂಷಣ ಸ್ವಾಮಿಗಳು, ಚಿಂತಕರು ಮೈಸೂರು, ಇವರಿಗೂ ಕೂಡ ಸಹಮತ ವೇದಿಕೆ ಮತ್ತೆ ಕಲ್ಯಾಣದ ಕಾರ್ಯಕ್ರಮದ ವತಿಯಿಂದ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಗೌರವ ಉಪಸ್ಥಿತಿಯನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಇಮ್ಮಡಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು, ಶ್ರೀ ಮುರುಘರಾಜೇಂದ್ರ ಮಹಾಸಂಸ್ಥಾನ ಶ್ರೀ ಮಠಾಧ್ಯಕ್ಷರು ಮರಿಯಲ, ಇವರಿಗೂ ಕೂಡ ಸಹಮತ ವೇದಿಕೆ ಹಾಗೂ ಮತ್ತೆ ಕಲ್ಯಾಣ ಕಾರ್ಯಕ್ರಮದ ವತಿಯಿಂದ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪರಮ ಪೂಜ್ಯ ಶ್ರೀ ಚನ್ನಬಸವ ಸ್ವಾಮಿಗಳವರು, ಶ್ರೀ ಸಿದ್ಧಮಲ್ಲೇಶ್ವರ ವಿರಕ್ತ ಮಠಾಧ್ಯಕ್ಷರು ಚಾಮರಾಜನಗರ, ಇವರಿಗೂ ಕೂಡ ಸಹಮತ ವೇದಿಕೆಯಿಂದ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಶ್ರೀ ಗುರುನಂಜ ಸ್ವಾಮಿಗಳು ಮಠ ವೈಕೆಮೋಳೆ, ಇವರಿಗೂ ಕೂಡ ಸಹಮತ ವೇದಿಕೆಯಿಂದ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ಆರಿಫ್ ನೈಮುಲ್ ಹಕ್ ಅಜಾಮ್ ಮಸೀದ್ ಚಾಮರಾಜನಗರ, ಇವರಿಗೂ ಕೂಡ ಸಹಮತ ವೇದಿಕೆಯಿಂದ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ಮೊಹಮ್ಮದ್ ಇಸ್ಮಾಯಿಲ್, ಪ್ರಿನ್ಸಿಪಲ್ ದಾರುಲ್ ಹುಲುಂ ಎಕ್ಸಿನಿಯಾ ಉತ್ತುವಳ್ಳಿ, ಇವರಿಗೂ ಕೂಡ ಸಹಮತ ವೇದಿಕೆ ಮತ್ತೆ ಕಲ್ಯಾಣ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಶ್ರೀ ಸೈಯದ್ ಲತೀಫ್ ರೆಹಮಾನ್ ಜೋರ್ ಮಸೀದ್ ಚಾಮರಾಜನಗರ, ಇವರಿಗೂ ಕೂಡ ನಮ್ಮ ಸಹಮತ ವೇದಿಕೆ ಕಡೆಯಿಂದ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ಫಾದರ್ ಜೋಸೆಫ್ ಮಾರಿ, ಸೇಂಟ್ ಪಾಲ್ ಚರ್ಚ್ ಚಾಮರಾಜನಗರ, ಇವರಿಗೂ ಕೂಡ ನಮ್ಮ ಸಹಮತ ವೇದಿಕೆಯಿಂದ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ
ಶ್ರೀ ಸೆಲ್ವಕುಮಾರ್ ಗ್ಲೋರಿಯಸ್ ಚರ್ಚ್ ಚಾಮರಾಜನಗರ, ಇವರಿಗೂ ಕೂಡ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ಕಾಳನಉಂಡಿ ಗುರುಸ್ವಾಮಿಯವರು, ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು, ಇವರಿಗೂ ಕೂಡ ಸಹಮತ ವೇದಿಕೆಯಿಂದ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಆಗಮಿಸಿರುವ ಎಲ್ಲ ನನ್ನ ಸ್ನೇಹಿತರಿಗೂ, ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ನನ್ನ ಭಕ್ತಿಪೂರ್ವಕವಾದ ವೈಯಕ್ತಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ಶರಣು, ಶರಣಾರ್ಥಿಗಳು. ಶರಣು, ಶರಣಾರ್ಥಿಗಳು. ಈಗ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರು ದೀಪ ಬೆಳಗುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಕೇಳ್ಕೋತೀವಿ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಹುಟ್ಟಿಸಲು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಹುಟ್ಟಿಸಲು ತೊಳಗಿ ಬೆಳಗು ತಿದ್ದಿಪಯ್ಯ ತೊಳಗಿ ಬೆಳಗು ತಿದ್ದಿಪಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಆಚಾರವೆಂಬ ಬಸವಣ್ಣನೆಂಬ ಜಾತಿಯ ಮುಟ್ಟಿಸಲು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜಾತಿಯ ಮುಟ್ಟಿಸಲು ತೊಳಗಿ ಬೇಡದು ಕೀರ್ತಿಪಯ್ಯ ತೊಳಗಿ ಬೇಡದು ಕೀರ್ತಿಪಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು 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 ಈಗ ಅಂತರಂಗ ವಚನಗಳಲ್ಲಿ ನಿತ್ಯ ಹಾಗೂ ಸತ್ಯ ಈ ವಿಚಾರವಾಗಿ ಶ್ರೀಯುತ ಓ.ಎಲ್. ನಾಗಭೂಷಣ ಸ್ವಾಮಿಯವರು, ಚಿಂತಕರು ಮೈಸೂರು, ಅವರು ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ನಮಸ್ಕಾರ ಪೂಜ್ಯ ಸ್ವಾಮಿಗಳೇ ಮತ್ತು ವೇದಿಕೆ ಮೇಲಿರುವ ಸಭೆಯಲ್ಲಿರುವ ಎಲ್ಲ ಹಿರಿಯರೇ, ವಚನಗಳಲ್ಲಿ ಸತ್ಯ ಮತ್ತು ನಿತ್ಯ ಅನ್ನುವ ವಿಚಾರವನ್ನು ತಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬೇಕು ಅಂತ ಪಂಡಿತಾರಾಧ್ಯ ಸ್ವಾಮಿಗಳು ಹೇಳಿದರು.
ನಾವು ಸಾಮಾನ್ಯವಾಗಿ ಹೇಳ್ತೇವೆ, ದೇವರು ಮನುಷ್ಯನಿಗೆ ಕಷ್ಟ ಕೊಟ್ಟು ಪರೀಕ್ಷೆ ಮಾಡಿ ನೋಡ್ತಾನೆ ಅಂತ. ಹಾಗೆ ಸ್ವಾಮಿಗಳು ಕೂಡ ಇಂಥ ಟಾಪಿಕ್ ಕೊಟ್ಟು ಏನು ಮಾತಾಡ್ತೀಯ ನೋಡೋಣ ಅಂತ ಪರೀಕ್ಷೆ ಮಾಡ್ತಾಯಿದ್ದಾರೆ ಅಂತ ನನಗನ್ಸುತ್ತೆ. ಸತ್ಯವಾಗಲೂ ಹೇಳ್ತೇನೆ, ಸತ್ಯ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ. ಅದೇನು ಅಂತ ಹುಡುಕಬೇಕು. ಏನು ಹೇಳಲಿ ಅಂತ ಯೋಚನೆ ಮಾಡ್ತಿದ್ದಾಗ ಒಂದು ಕಥೆ ಜ್ಞಾಪಕ ಬಂತು. ಆ ಕಥೆಯಿಂದ ಶುರು ಮಾಡೋಣ. ಒಂದು ದಿವಸ ಬೆಳಗಿನ ಜಾವ 5 ಗಂಟೆ ಹೊತ್ತಿಗೆದ್ದು ಸತ್ಯ ಮತ್ತು ಸುಳ್ಳು ಎರಡು ನದಿಗೆ ಸ್ನಾನಕ್ಕೆ ಹೊರಟುವಂತೆ. ಸ್ನಾನ ಮಾಡಿ ದಿನದ ಕೆಲಸ ಶುರು ಮಾಡೋಕ್ಕೆ ಹೊರಡಬೇಕು ಲೋಕದಲ್ಲವು. ಸತ್ಯ ಸುಳ್ಳು ಎರಡೂ, ಸತ್ಯ ಸುಳ್ಳು ಎರಡೂ ನದಿಗೆ ಸ್ನಾನಕ್ಕೆ ಹೋದವು. ದಿನ ಹೋಗೋ ಹಾಗೇ ಬಟ್ಟೆಗಳನ್ನು ಕಳಚಿಟ್ಟು ನೀರಿಗೆ ಬಿದ್ದುವು. ಆಗ ಸುಳ್ಳಿಗೆ ಒಂದು ಐಡಿಯಾ ಬಂತಂತೆ, ಯಾವತ್ತೂ ಬರದೇ ಇರೋ ಐಡಿಯಾ. ಅದು ಸತ್ಯಕ್ಕಿಂತ ಮೊದಲೇ ಈಜುಕೊಂಡು ದಡಕ್ಕೆ ವಾಪಸ್ ಬಂದು ಸತ್ಯದ ಬಟ್ಟೆ ಹಾಕ್ಕೊಂಡು ಹೊರಟೋಯ್ತಂತೆ. ಈಗ ಸತ್ಯ ಏನು ಮಾಡಬೇಕು? ಸುಳ್ಳಿನ ಬಟ್ಟೆ ಹಾಕ್ಕೊಂಡು ಸತ್ಯ ಹೆಂಗಾಗುತ್ತೆ ಅದು? ಆಗ ಸತ್ಯ ದಿಕ್ಕು ತೋಚೆ ತಬ್ಬಿಬ್ಬಾಗಿ ಬಟ್ಟೆ ಇಲ್ಲದೆ ಹಾಗೆ ಇರೋಕ್ಕೆ ಶುರು ಮಾಡುತ್ತಂತೆ. ಅದಕ್ಕೆ ನಗ್ನ ಸತ್ಯ ಅನ್ನೋ ಮಾತು ಬಂದಿದ್ದು. ಸತ್ಯಕ್ಕೆ ಸುಳ್ಳಿನ ಬಟ್ಟೆ ಹಾಕ್ಕೊಳ್ಳೋ ಅವಕಾಶ ಬಂದರೆ ಅದು ಹಾಕ್ಕೊಳ್ಳೋಕೆ ಆಗಲ್ಲ, ಯಾಕೆಂದರೆ ಸತ್ಯ ಆಗಿರೋದೇ ಇಲ್ಲ. ನಾವು ಇವತ್ತು ಬದುಕ್ತಾ ಇರೋದು ಯಾವ ಕಾಲದಲ್ಲಿ ಅಂದರೆ ಸತ್ಯದ ಬಟ್ಟೆ ಹಾಕಿಕೊಂಡ ಸುಳ್ಳು ವಿಜೃಂಭಿಸ್ತಾ ಇರುವ ಕಾಲದಲ್ಲಿ ಬದುಕಿದ್ದೇವೆ. ಮಾಧ್ಯಮಗಳು ಸುಳ್ಳನ್ನು ಸತ್ಯ ಅನ್ನುವಾಗ ಹೇಳ್ತಾ ಇರ್ತವೆ. ನಮ್ಮ ಜೊತೆಯಲ್ಲಿ ವ್ಯವಹಾರ ಮಾಡೋರು ಖಂಡಿತ ಇವನು ಬಿಟ್ಟರೆ ಮತ್ತೆ ಸತ್ಯವಂತರಿಲ್ಲ ಅನ್ನೋ ಹಾಗೆ ಇರ್ತಾರೆ, ಆದರೆ ಹೇಳ್ತಾ ಇರೋದು ಬೇರೆಯೇ. ಇವತ್ತು ನನ್ನ ಜೊತೆಗೊಬ್ಬರು 1 ಗಂಟೆ ನಿಮ್ಮ ಜೊತೆಗೆ ಬರ್ತೀನಿ ಸರ್ ಅಂದರು. ಎರಡೂ ಮುಕ್ಕಾಲಿ ಫೋನ್ ಮಾಡಿ, ಸರ್ ಮನೆ ಹತ್ರ ಬಂದಿದ್ದೀನಿ, ಎಲ್ಲಿದ್ದೀರಿ ನೀವು ಅಂತಂದರು. ಚಾಮರಾಜನಗರಕ್ಕೆ ಬಂದುಬಿಟ್ಟಿದ್ದೆ ಅಷ್ಟೊತ್ತಿಗೆ. ಹೀಗೆ ಅಂದರೆ ಸತ್ಯ ಮತ್ತು ಸುಳ್ಳು ಎರಡೂ ಕೂಡ ಒಂದಕ್ಕೊಂದು ವಿರುದ್ಧ ಅಂತಾದರೆ ಒಂದು ಬೇಕು ಇನ್ನೊಂದು ಬೇಡ, ಯಾವುದು ಬೇಕು ಯಾವುದು ಬೇಡ ಯಾಕೆ ಬೇಡ, ಸತ್ಯ ಯಾವಾಗ ಸುಳ್ಳಾಗುತ್ತೆ ಸುಳ್ಳು ಯಾವಾಗ ಸತ್ಯ ಆಗುತ್ತೆ, ಇವು ಯೋಚನೆ ಮಾಡಿದಷ್ಟು ತಲೆ ಕೆಡಿಸುವ ಸಂಗತಿಗಳು. ನೋಡಿ, ಲೋಕದಲ್ಲಿ ಎರಡು ಮಾತಿದೆ. ಒಂದು ಸತ್ಯ ಅಂತ ಒಂದಿದೆ, ಅದು ಎಲ್ಲ ಕಾಲಕ್ಕೂ ಸತ್ಯ ಅನ್ನುವ ಮಾತು. ಇನ್ನೊಂದು ಮಾತಿದೆ, ಆಯಾ ಕಾಲಕ್ಕೂ ಒಂದೊಂದು ಸತ್ಯ ಬೇರೆ ಬೇರೆ ಇರುತ್ತೆ ಅನ್ನೋದು. ಅದನ್ನು ತತ್ವಜ್ಞಾನಿ ಒಬ್ಬ ಒಂದು ಕಥೆ ಮುಖಾಂತರ ಹೇಳ್ತಾನೆ. ಸಾಕ್ರೆಟಿಸ್ ಅಂತ ಅವನು, ಅವನ ಹತ್ತಿರಕ್ಕೆ ಒಬ್ಬ ಬಂದು ನನಗೆ ಸತ್ಯ ಸುಳ್ಳು ಎಲ್ಲ ಗೊತ್ತಾಗೋಯಿತು ಅಂದಂತೆ. ಏನಪ್ಪ ಗೊತ್ತಾಯಿತು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಸತ್ಯ ಯಾವುದು ಸುಳ್ಳು ಎಲ್ಲ ಗೊತ್ತಾಯಿತು. ಉದಾಹರಣೆಗೆ ಹೇಳಪ್ಪ, ಕೊಲೆ ಮಾಡೋದು ಕೆಟ್ಟದ್ದು, ಸುಳ್ಳು ಹೇಳುವುದು ಕೆಟ್ಟದ್ದು, ಕಳ್ಳತನ ಮಾಡೋದು ಕೆಟ್ಟದ್ದು ಅಂದ. ಎಲ್ಲ ಕಾಲಕ್ಕೂ ಹೌದಾ ಇದು ಕೆಟ್ಟದ್ದು? ಹೌದು ಸ್ವಾಮಿ. ಅಪ್ಪ, ಒಂದು ನನಗೊಂದು ಅನುಮಾನ ಬಂತು, ಇಬ್ಬರು ಜಗಳ ಆಡ್ತಿದ್ರು, ಆ ಜಗಳ ಆಡಿದಾಗ ಏನಾಯಿತು ಅಂತ ಹೇಳ್ತೀನಿ. ಕಳ್ಳತನ ಅನ್ನೋದಕ್ಕೆ ನಿನ್ನ ಡೆಫಿನೇಷನ್ ಏನು ಅಂದಂತೆ, ನನ್ನದಲ್ಲದೇ ಇರೋ ವಸ್ತುವನ್ನು ನಾನು ತೆಗೆದುಕೊಳ್ಳೋದು ಕಳ್ಳತನ, ಎಲ್ರಿಗೂ ಗೊತ್ತದು. ಇಬ್ಬರು ಜಗಳ ಆಡ್ತಾಯಿದ್ರು, ಒಬ್ಬನಿಗೆ ಸಿಟ್ಟು ಬಂದು ನಿನ್ನ ಕೊಂದು ಹಾಕ್ಬಿಡ್ತೀನಿ ಅಂತ ಮಚ್ಚಿ ತರೋದಕ್ಕೆ ಮನೆ ಒಳಗೆ ಹೋದ. ಆಗ ಇನ್ನೊಬ್ಬ ಅಲ್ಲಿದ್ದ ಮನುಷ್ಯ ಇವನು ಹಿಂಗೆ ಬಿಟ್ಟರೆ ಕೊಲೆ ಮಾಡಿಬಿಡ್ತಾನೆ ಅಂತ ಮಚ್ಚನ್ನು ಎತ್ತಿಟ್ಕೊಂಡ. ಆ ಮಚ್ಚು ಅವನದಲ್ಲ, ತನ್ನದಲ್ಲದೇ ಇರೋ ಮಚ್ಚನ್ನು ತೆಗೆದಿಟ್ಕೊಂಡ. ಇದು ಕಳ್ಳತನ, ಒಳ್ಳೆಯದೋ ಕೆಟ್ಟದ್ದೋ. ಸುಳ್ಳು ಹೇಳೋದು ಕೆಟ್ಟದ್ದು. ಒಬ್ಬ ತಾಯಿ ಬಹಳ ದಿನದ ನಂತರ ಬಸರಿಯಾಗಿ ಮಗುವಿನ ಹೆತ್ತಿರ್ತಾಳೆ, ಮಗು ಸತ್ತು ಹೋಗುತ್ತೆ. ಮಗು ಸತ್ತೋಯ್ತು ಅಂತ ಹೇಳಿದರೆ ಅವಳ ಜೀವನೂ ಹೋಗುತ್ತೆ. ಆಗ ಡಾಕ್ಟ್ರು ಸುಳ್ಳು ಹೇಳ್ತಾನೆ, ಅಮ್ಮ ನಿನ್ನ ಮಗು ಬದುಕಿದೆ ಚೆನ್ನಾಗಿದೆ ನೀನು ಸುಧಾರಿಸ್ಕೊ ಅಂತ. ಸುಳ್ಳು ಅಂದರೆ ಇಲ್ಲದೆ ಇರೋದನ್ನು ಇದೆ ಅಂತ ಹೇಳೋದು. ಮಗು ಸತ್ತಿದೆ, ಸತ್ತಿಲ್ಲ ಅಂತ ಸುಳ್ಳು ಹೇಳ್ದ. ಇದು ಒಳ್ಳೆಯದೋ ಕೆಟ್ಟದ್ದೋ? ಒಳ್ಳೆಯದು ಅಂತಂದಂತ. ಕೊಲೆ ಮಾಡೋದು ಕೆಟ್ಟದ್ದು,
ಯುದ್ಧಕ್ಕೆ ಹೋಗ್ತೀಯ, ನಿನ್ನ ಶತ್ರು ಬಂದಿನ ಪ್ರಾಣ ತೆಗೀತಾ ಇನ್ನೇನು ತೆಗಿಬೇಕು, ಆಗ ನಿಂಗಿರೋದು ಎರಡೇ ಚಾಯ್ಸು, ನೀನು ಸಾಯಬೇಕು ಇಲ್ಲ ಅವನು ಕೊಲ್ಲಬೇಕು. ಕೊಲ್ಲೋದು ಅಂದ್ರೇನು, ಮತ್ತೊಬ್ಬರ ಜೀವ ಸಹಜವಾಗಿ ಹೋಗೋಕ್ಕೆ ಮುಂಚೆ ಅದನ್ನು ತೆಗೆಯೋದು. ನೀನು ಚಾಕು ತೊಗೊಂಡು ಚುಚ್ಚಿ ಅವನ್ನ ಸಾಯಿಸ್ಬಿಡ್ತೀಯ, ಶತ್ರುನ ಕೊಲೆ ಮಾಡ್ತೀಯ, ಒಳ್ಳೆಯದೋ ಕೆಟ್ಟದ್ದೋ. ಆ ಮನುಷ್ಯ ತಬ್ಬಿಬ್ಬಾಗಿ, ಹಾಗಾದರೆ ಯಾವುದು ಸತ್ಯ ಯಾವುದು ಸುಳ್ಳು, ಎಲ್ಲ ಕಾಲಕ್ಕೂ ಸತ್ಯ ಅನ್ನೋದು ಇದೆಯಾ, ನಿತ್ಯವಾದ ಸತ್ಯ ಇದೆಯಾ ಅಂತ ತಲೆ ಕೆಟ್ಟಿಸ್ಕೊಂಡಂತೆ. ಇವು ಎರಡೂ ಕೂಡ ಮನುಷ್ಯ ಹುಟ್ಟಿದಾಗಿನಿಂದ ಕಾಡುತ್ತಿರುವ ಪ್ರಶ್ನೆಗಳು. ಚಿರಂತನವಾದ ಸತ್ಯ ಇದೆಯೋ ಅಥವಾ ಆಯಾ ಕ್ಷಣಕ್ಕೆ ಒಂದು ಸತ್ಯ ಇದೆಯೋ? ಇದಕ್ಕೆ ತುಂಬ ಒಳ್ಳೆಯ ಮಾತನ್ನು ಹೇಳಿದ್ದು ವಚನಕಾರರು. ವಚನಕಾರರು ಸತ್ಯವನ್ನು ಕುರಿತು ಏನು ಹೇಳ್ತಾರೆ ಅಂತ ಹುಡುಕೋದಕ್ಕೆ ಪ್ರಯತ್ನ ಪಟ್ಟೆ. ಆ ಪ್ರಯತ್ನ ಪಟ್ಟಾಗ ವಚನಕಾರರು ಏನಾದರೂ ಹೇಳಲಿ, ನಾವು ಸತ್ಯ ಸುಳ್ಳು ಅಂದರೆ ಹೆಂಗೆ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಯೋಚನೆ ಬರೋಕ್ಕೆ ಶುರುವಾಯಿತು. ಅವರು ಮೂರು ಮಾತನ್ನು ಹೇಳ್ತಾರೆ. ಅಲ್ಲಮಪ್ರಭು ಹೇಳ್ತಾರೆ, ಬಸವಣ್ಣ ಹೇಳ್ತಾರೆ, ಮಿಕ್ಕ ವಚನಕಾರರು ಹೇಳ್ತಾರೆ ಇದನ್ನು. ಏನು ಅಂದರೆ ಅವರು ಬಳಸೋ ಪದಗಳು. ಏನು ಪದ ಅದು ಅಂತಂದರೆ, ಕಾಮಿತ, ಕಲ್ಪಿತ, ಭಾವಿತ, ಈ ಮೂರು ಪದ ಬಳಸ್ತಾರೆ. ಸತ್ಯ ಇವು ಮೂರು ಅಲ್ಲ ಅಂತ ಹೇಳ್ತಾರೆ. ಕಲ್ಪಿತವಾದದ್ದು ಸತ್ಯವಲ್ಲ, ಕಾಮಿತವಾದದ್ದು ಸತ್ಯವಲ್ಲ, ಭಾವಿತವಾದದ್ದು ಸತ್ಯವಲ್ಲ, ಇವ್ಯಾವುದು ಅಲ್ಲದೇ ಇರೋ ಸತ್ಯ ಇದೆಯಲ್ಲ ಅದನ್ನು ಹುಡುಕೋದು ಬದುಕಿನ ಗುರಿ ಅಂತ ಅವರು ಹೇಳಿದ್ದು. ಏನು ಹಾಗಂದರೆ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಕಲ್ಪಿತ ಅನ್ನೋದನ್ನು ನೋಡೋಣ. ಕಾಯವೆಂಬುದು ಕಲ್ಪಿತ ಅಂತ ಒಂದು ಮಾತು ಬರುತ್ತೆ, ಕಾಯವೇ ಕೈಲಾಸ ಅನ್ನೋ ಮಾತು ಬರುತ್ತೆ. ಕಾಯ ಕಲ್ಪಿತ ಅಂತಂದರೆ ನನ್ನ ದೇಹದ ಬಗ್ಗೆ ನನಗೆ ಕೆಲವು ಕಲ್ಪನೆ ಇದೆ. ನನ್ನ ದೇಹ, ಇಂಥ ದೇಹ ಯಾರಿಗೂ ಇಲ್ಲ, ಅದು ಒಳ್ಳೆಯದೋ ಕೆಟ್ಟದ್ದೋ ಅದು ಬೇರೆ, ಕೆಟ್ಟದ್ದು ಅಂತಲೂ ಇರಲಿ ಒಳ್ಳೆಯದು ಅಂತಾದರೂ ಇರಲಿ, ನನ್ನಂಥ ಮೂಗು, ನನ್ನಂಥ ಕಣ್ಣು, ನನ್ನಂಥ ಕಿವಿ, ನನ್ನ ದೇಹದ ಬಗ್ಗೆ ನನಗೆ ಕಲ್ಪನೆಗಳಿರ್ತವೆ. ನನಗೂ ಇತ್ತು, ಎಲ್ಲರಿಗೂ ಇರುತ್ತೆ. ಆದರೆ ನನ್ನ ದೇಹ 70 ವರ್ಷ ಆಗ್ತಾ ಆಗ್ತಾ ಬಂದಂಗೆ ಯಾವ ದೇಹ ನಂದು ಅಂತ ಅಂದ್ಕೊಳ್ಳಿ. ನಾನು ಕಲ್ಪಿಸ್ಕೊಂಡು ದೇಹ ನಂದು ಇಲ್ಲವೇ ಇಲ್ಲ. ನನ್ನ ತಲೆಯಲ್ಲಿ ಒಂದು ಕಲ್ಪನೆ ಇಡಿತ್ತಲ್ಲ, ಆ ಕಲ್ಪನೆಯ ದೇಹ ಇಲ್ಲವೇ ಇಲ್ಲ. ಕಲ್ಪಿತವಾದದ್ದು ಕೇವಲ ಕಲ್ಪನೆ ಅಷ್ಟೇ. ಇನ್ನೊಂದು ಕಡೆ ನೋಡಿದರೆ, ನಾನು ಈ ವ್ಯಕ್ತಿ ನನ್ನ ಜೀವನದಲ್ಲಿ ಬರದೇ ಇದ್ದರೆ ಬದುಕೋಕ್ಕೆ ಸಾಧ್ಯವಿಲ್ಲ ಅಂತ ಕಲ್ಪಿಸ್ಕೊಂಡಿರ್ತಾನೆ. ಆದರೆ ಆ ವ್ಯಕ್ತಿ ಸತ್ತೋದ್ರು ಅಂತ ನಾನೇನು ಸಾಯೋದೇ ಇಲ್ಲ. ಕಲ್ಪಿಸ್ಕೊಂಡಿದ್ದು ಕಲ್ಪನೆಯೇ, ಸತ್ಯ ಬೇರೆಯೇ. ಸೊ ಕಲ್ಪನೆಗಳು ಸತ್ಯವಲ್ಲ. ನಾನು ಸುಂದರವಲ್ಲ ಅನ್ನೋ ಕಲ್ಪನೆ ಇರಲಿ, ನಾನು ಕುರೂಪಿ ಅನ್ನೋ ಕಲ್ಪನೆ ಇರಲಿ, ಎರಡೂ ಕಲ್ಪನೆಗಳಷ್ಟೇ. ನಾನು ಬುದ್ಧಿವಂತ ಅನ್ನೋ ಕಲ್ಪನೆ ಇರಲಿ, ನಾನು ಅಧಿಕಾರಿ ಅನ್ನೋ ಕಲ್ಪನೆ ಇರಲಿ, ಅವು ಕಲ್ಪನೆಯೇ. ಈ ಕಲ್ಪನೆ ಅನ್ನೋದರಲ್ಲಿ ದೇಹವೂ ಸೇರಿಕೊಳ್ಳುತ್ತೆ. ಇನ್ನೊಂದು ಮಾತು ವಚನಕಾರ ಹೇಳೋದು, ಕಾಲ ಕೂಡ ಸೇರಿಕೊಳ್ಳುತ್ತೆ, ಕಾಲವೂ ಕಲ್ಪಿತವೇ. ಇದಕ್ಕೆ ಮುಕುಂದೂರು ಸ್ವಾಮಿಗಳು ಒಂದು ಕಥೆ ಬರುತ್ತೆ. ಇವತ್ತು ಯಾವ ವಾರ? ಹೌದಾ, ನಿನ್ನೆ ಮಂಗಳವಾರ, ಇವತ್ತು ಬುಧವಾರ ಅನ್ನೋದಕ್ಕೆ ಏನು ಆಧಾರ ಇದೆ? ಕ್ಯಾಲೆಂಡ್ರು ನಾವು ಮಾಡಿಕೊಂಡಿದ್ದು, ಪೇಪರ್ ಮೇಲೆ ಪ್ರಿಂಟ್ ಮಾಡಿರೋರು ನಾವು. ಆದರೆ ಈ ನಾವು ಅಂದ್ಕೊಂಡಿರೋ ಕ್ಯಾಲೆಂಡ್ರು, ಪ್ರಿಂಟ್ ಆಗಿರೋ ಪೇಪರು, ನಮ್ಮ ಕೈಲಿರೋ ಮೊಬೈಲು ಬಿಟ್ಟರೆ ಇವತ್ತು ಬುಧವಾರ ಅನ್ನೋಕ್ಕೆ ಏನು ಸಾಕ್ಷಿ ಇದೆ? ಈಗ 5 ಗಂಟೆ ಅನ್ನೋಕ್ಕೆ ಏನು? ನಮ್ಗೆ ನಾವು ಕಲ್ತ್ಕೊಂಡಿರೋ ಗಡಿಯಾರ, ನಾವು ಮಾಡಿಕೊಂಡಿರೋ ಕಾಲದ ಕಲ್ಪನೆ, ಅದಕ್ಕೆ 5 ಗಂಟೆ, 6 ಗಂಟೆ, 10 ಗಂಟೆ, 20 ಗಂಟೆ ಅಂತ ಅಂತೀವಿ. ಕಾಲ ಅನ್ನೋದು ಹಾಗೆ ಹೆಂಗೆ ವಿಂಗಡಿಸೋಣ? ಮಂಗಳವಾರ ಮುಗಿದು ಬುಧವಾರ ಯಾವಾಗ ಶುರುವಾಯಿತು? ರಾತ್ರಿ 12 ಗಂಟೆಗೆ ಅಂತೀರಿ. 12 ಗಂಟೆ ಅಂತ ಹೆಂಗೆ ಗ್ಯಾರಂಟಿ ಅದು? 12 ಗಂಟೆ ನಾವು ಲೆಕ್ಕ ಹಾಕಿರೋದು. ಅಮೇರಿಕಾದಲ್ಲಿ ಇನ್ನೂ ಸಮ ಸದ್ಯ ಬೆಳಗ್ಗೆನೇ ಆಗಿರೋತ್ತಾಗ. ಸೊ ಕಾಲ ಅನ್ನೋದು ಕಲ್ಪಿತ, ದೇಹ ಅನ್ನೋದು ಕಲ್ಪಿತ. ನಾವು ಯಾವುದನ್ನು ಸತ್ಯ ಅಂದ್ಕೊಂಡಿರ್ತೀವೋ ಅದು ಕಲ್ಪಿತವೇ ಯಾಕೆ ಆಗಿರಬಾರ್ದು ಅಂತ ಅವ್ರ ಪ್ರಶ್ನೆ. ದೇವರಿದ್ದಾನೆ ಅಂದ್ಕೊಳ್ತೀವಿ, ಅದು ಕಲ್ಪನೆನಾ?
ಉತ್ತರ ಹೇಳೋದು ಕಷ್ಟ. ಕಾಮಿತ ಸತ್ಯ ಅನ್ನೋದಿದ್ದರೆ ಅದು ಕಲ್ಪಿತವಾದದ್ದಲ್ಲ ಅಂತ ಒಂದು ಮಾತು ಅವ್ರದ್ದು. ಎರಡನೇದು, ಸತ್ಯ ಅನ್ನುವುದು ಕಾಮಿತವಾದದ್ದು ಅಲ್ಲ. ಕಾಮಿತ ಅಂದರೆ ಆಸೆಪಟ್ಟದ್ದು. ಇದು ನನ್ನನ್ನೂ ಮೊದಲುಗೊಂಡ ಹಾಗೆ ನಾವೆಲ್ಲರೂ ಮಾಡುವ ದೊಡ್ಡ ತಪ್ಪು. ನಮಗೆ ಪ್ರಿಯವಾಗುವ ಹಾಗಿದ್ದರೆ, ನಮಗೆ ಹಿತವಾಗುವ ಹಾಗಿದ್ದರೆ, ನಮಗೆ ಲಾಭ ಬರುವ ಹಾಗಿದ್ದರೆ ಅದು ಸತ್ಯ, ಇಲ್ಲದೇ ಇದ್ದರೆ ಅದು ಅಸತ್ಯ. ನಮಗೆ ಲಾಭ ಬರುತ್ತಾ ಅದು ಪರಮಸತ್ಯ. ಈ ಚೀಫ್ ಮಿನಿಸ್ಟರ್ ಆಗಿ ನನಗೆಲ್ಲ ಲಾಭ ಸಿಗುತ್ತೆ, ಇವನು ಬಹಳ ಸತ್ಯವಂತ, ನಾನು ಸತ್ಯವಾಗಲೂ ಅವನು ಬೆಂಬಲಿಸ್ತೀನಿ, ಅಲ್ಲ ಅಲ್ಲ. ನಮ್ಮ ಕಾಮನೆಗಳನ್ನು ಆಧಾರವಾಗಿಟ್ಟುಕೊಂಡು ಇದು ಸತ್ಯ ಇದು ಸತ್ಯ ಅಲ್ಲ ಅಂದುಕೊಳ್ಳೋದು ಸರಿಯಲ್ಲ ಅಂತ ವಚನಕಾರ ಹೇಳ್ತಾರೆ. ಸತ್ಯ ಅನ್ನುವುದು ಕಲ್ಪಿತವೂ ಅಲ್ಲ, ಕಾಮಿತವೂ ಅಲ್ಲ. ಇನ್ನೊಂದು ಮಾತು ಹೇಳ್ತಾರೆ, ಭಾವಿತ ಅಂತ. ಭಾವಿಸಿಕೊಳ್ಳೋದು, ನಾನು ಸದಾಕಾಲಕ್ಕೂ ಕಾಲೇಜಲ್ಲಿ ಪ್ರೊಫೆಸರಾಗಿ ಇದ್ದುಕೊಂಡು ಪಾಠ ಮಾಡ್ತಾ ಮಕ್ಕಳು ನಾನು ಮೆಚ್ಚಿಕೊಳ್ತಾ, ಹಿಂಗೇನೋ ಕಲ್ಪನೆಗಳಿರ್ತವೆ, ನಾನು ಸದಾ ಕಾಲಕ್ಕೂ ಸುಖವಾಗೇ ಇರ್ತೀನಿ ಭಾವಿಸಿಕೊಂಡು ಇತ್ಯಾದಿ. ಅಂದರೆ ನಮ್ಮ ಭಾವನೆಗಳು ಎಷ್ಟು ಸುಂದರವಾಗಿರ್ತವೋ ಅದನ್ನೇ ಸತ್ಯ ಅಂದುಕೊಂಡು ಅದನ್ನು ಲೋಕದಲ್ಲಿ ಕಾಣದೆ ಹೋದಾಗ ಬೇಸರ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಬೈಕೊಂಡು ಮೈ ಪರಚಿಕೊಂಡು ದುಃಖ ಪಟ್ಕೊಂಡು ಇರೋಕ್ಕೆ ಶುರು ಮಾಡ್ತೀವಿ. ಸೊ ವಚನಕಾರರು ನಮ್ಗೆ ಹೇಳ್ಕೊಡೋ ಪಾಠ ಏನು ಅಂದರೆ, ನಿಮಗೆ ಸತ್ಯ ಏನು ಅಂತ ತಿಳಿಬೇಕಾಗಿದ್ದರೆ ಕಲ್ಪನೆಯನ್ನು ನಂಬಬೇಡಿ, ಭಾವನೆಯನ್ನು ನಂಬಬೇಡಿ, ಕಾಮನೆಯನ್ನು ನಂಬಬೇಡಿ. ಇದೆಲ್ಲವನ್ನೂ ಬಿಟ್ಟು ಸತ್ಯ ಅನ್ನೋದಿದ್ದರೆ ಅದನ್ನು ನೋಡೋದಕ್ಕೆ ಪ್ರಯತ್ನ ಪಡಿ ಅಂತ ಒಂದು ಮಾತು ಹೇಳ್ತಾರೆ. ಹೀಗಂದಾಗ ನಮ್ಮ ತಲೆಯಲ್ಲೊಂದು ಪ್ರಶ್ನೆ ಹುಟ್ಕೊಳತ್ತೆ, ಏನದು ಅಂತಂದರೆ, ಎಲ್ಲ ಗುರುಗಳ ಹತ್ತಿರಲೂ ಶಿಷ್ಯರು ಕೇಳೋ ಪ್ರಶ್ನೆ ಇದ್ದೇನೆ, ಸ್ವಾಮಿ ನನಗೆ ಮುಕ್ತಿಯ ಮಾರ್ಗವನ್ನು ತೋರಿಸಿ ಅಂತಾರೆ, ಅಥವಾ ಇನ್ನೊಂದು ತುದಿಯಲ್ಲಿ ಸ್ವಾಮಿ ನನಗೆ ಅತ್ಯಂತ ಲಾಭ ಬರೋ ದಾರಿ ಯಾವುದಾದ್ರು ತೋರಿಸಿ ಅಂತ ಕೇಳ್ತಾರೆ, ಇಲ್ಲ ಸ್ವಾಮಿ ನನಗೆ ಕಷ್ಟಗಳ ಪರಿಹಾರ ಇಲ್ಲದೆ ಇರೋಂಥ ಒಂದು ದಾರಿ ಬೇಕು. ಈ ದಾರಿಯ ಬಗ್ಗೆ ಇರುವ ಮಾತಿದೆಯಲ್ಲ, ಇದು ನನಗೆ ರಾಮಕೃಷ್ಣ ಪರಮಹಂಸರು ಹೇಳಿದ ಒಂದು ದೊಡ್ಡ ಸತ್ಯ ಏನು ಅಂದರೆ, ಮತಗಳೆಲ್ಲ ಪಥಗಳು ಅಂತ ಒಂದು ಮಾತು ಹೇಳಿದರು. ನೀವು ಯಾವುದೇ ಮತ ಅಂದ್ಕೊಳ್ಳಿ, ಅದು ದಾರಿಯೇ ಹೊರತು ಅದು ಸತ್ಯ ಅಲ್ಲ. ಚಾಮರಾಜನಗರಕ್ಕೆ ನಾನು ಬಂದಾಗ ಟ್ಯಾಕ್ಸಿಯವರು ನಂಜನಗೂಡು ಮೇಲೆ ಕರ್ಕೊಂಡು ಬಂದರು, ಇಲ್ಲ ಅವನು ಟಿ ನರಸೀಪುರದ ಮೇಲೂ ಬರ್ಬೋದಾಗಿತ್ತು, ಇಲ್ಲ ಕೊಳ್ಳೇಗಾಲಕ್ಕೂ ಹೋಗಿ ಬರ್ಬೋದು, ಹೆಂಗೂ ಬರ್ಬೋದು, ಯಾವುದಾರೆ ಹಿಡ್ಕೊಂಡು ಬರ್ತೀವಿ ಅದು ಮುಖ್ಯ ಅಲ್ಲ, ನಾನು ಚಾಮರಾಜನಗರಕ್ಕೆ ಬರೋದು ಮುಖ್ಯ. ನೀವು ಸತ್ಯ ಹುಡುಕೋದು ಮುಖ್ಯ ಆಗಿದ್ದರೆ, ದೇವರನ್ನು ಕಾಣೋದು ಮುಖ್ಯ ಆಗಿದ್ದರೆ, ಯಾವ ದಾರಿ ಆದರೂ ಹಿಡೀರಿ, ಎಲ್ಲ ಮತಗಳು ಬರೀ ದಾರಿಗಳು. ಆದರೆ ಪರಮಹಂಸರು ಹೇಳಿದ ಈ ಮಾತನ್ನು ನಾವು ಮರೆತು ನಮ್ಮ ಮತವೇ ನಮ್ಮ ಧರ್ಮವೇ ನಮ್ಮ ಜಾತಿಯೇ ಅದೊಂದೇ ದಾರಿ, ಬೇರೆ ದಾರಿ ಇಲ್ಲ ಅಂತ, ಇದೇ ಪರಮಸತ್ಯ ಅಂತ ದಾರಿ ಬಗ್ಗೆ ಜಗಳಾಡ್ತಾ ಕೂತ್ಕೋತೀವಿ. ಚಾಮರಾಜನಗರಕ್ಕೆ ಹೋಗೋ ಬದಲು ಟಿ ನರಸೀಪುರದ ದಾರಿನೋ ನಂಜನಗೂಡು ದಾರಿನೋ ಜಗಳಾಡ್ತಾ ಇದ್ದ ಹಾಗೆ. ಲಿಂಗಾಯತರೋ ವೀರಶೈವರೋ ಬ್ರಾಹ್ಮಣರೋ ಮುಸ್ಲಿಮರೋ ಕ್ರಿಶ್ಚಿಯನ್ರೋ, ಯಾವ ದಾರಿ ಆದರೂ ಮನುಷ್ಯನಿಗೆ ಬೇಕಾಗಿರೋದು ಸತ್ಯದ ಗುರಿ ಮುಟ್ಟೋದು, ಧರ್ಮದ ಮುರಿ ಮುಟ್ಟೋದು. ದಾರಿ ಬಗ್ಗೆ ಯಾಕೆ ಜಗಳ ಆಡ್ತೀರಿ, ಎಲ್ಲ ದಾರಿಗಳು ಅಲ್ಲಿಗೆ ಹೋಗ್ತಾವಲ್ವಾ ಅಂತ ಕೇಳ್ತಾರೆ ಪರಮಹಂಸರು. ಇದನ್ನು ಇಟ್ಕೊಂಡು ನೋಡಿದಾಗ ನನಗೆ ವಚನಕಾರರಲ್ಲಿ ಕೆಲವು ಮಾತುಗಳು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಸತ್ಯವನ್ನು ಕುರಿತು ಮಾತಾಡುವಾಗ ವಚನಕಾರರು ಎರಡು ಬಗೆಯ ವಿಂಗಡಣೆಯನ್ನು ಮಾಡಿಕೊಳ್ತಾರೆ ಅಂತ ಅನಿಸುತ್ತೆ. ಸತ್ಯ ಅನ್ನೋದು ಒಂದೇ ಇದ್ದರೆ ಅದು ಎರಡು ರೂಪದಲ್ಲಿ ಪ್ರಕಟವಾಗುತ್ತೆ, ಆ ಎರಡನ್ನು ಒಂದುಗೂಡಿಸ್ಕೊಳ್ಳೋದು ಹೇಗೆ? ಒಂದು ವೈಯಕ್ತಿಕ ಸತ್ಯ, ನನ್ನ ದೇಹ ನನ್ನ ಬುದ್ಧಿ ನನ್ನ ಮನಸ್ಸಿಗೆ ತಿಳಿಯುವ ಸತ್ಯ. ಇನ್ನೊಂದು ಸಾಮಾಜಿಕವಾದ ಸತ್ಯ. ಇವೆರಡನ್ನೂ ಕೂಡ ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ ವಚನಕಾರರು ಪ್ರಯತ್ನ ಪಡ್ತಾರೆ.
ವೈಯಕ್ತಿಕ ಸತ್ಯ ಅಂದರೆ ನನ್ನ ಅನುಭವಕ್ಕೆ ಸತ್ಯ ಅಂತ ಅನ್ನಿಸಬೇಕು. ಬಸವಣ್ಣ ಹೇಳೋದು, ನಾನು ಭಕ್ತ ಆಗಿದ್ದರೆ ಮೈಯಲ್ಲಿ ರೋಮಾಂಚನ ಆಗಬೇಕು, ಗಂಟಲು ಗದ್ಗದಿಸಬೇಕು, ಮೈಯಲ್ಲಿ ಪುಳಕಗಳು ಹೊರಹೊಮ್ಮಬೇಕು, ಕಣ್ಣಲ್ಲಿ ನೀರು ಬರಬೇಕು, ಇದು ಭಕ್ತನಿಗೆ ಚಿಹ್ನ. ನನ್ನಲ್ಲಿ ಯಾವುದೂ ಇಲ್ಲ, ಭಕ್ತಿ ಅಂದರೆ ಬರೀ ಮಾತಾಗಿಬಿಟ್ಟಿದೆಯಲ್ಲ ಅಂತಾನೆ. ಭಕ್ತಿ ಅನ್ನೋದು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು, ಆವಾಗ ಅದು ಸತ್ಯ. ದೇವರು ಅನ್ನೋದು ಬರೀ ಹೆಸರಲ್ಲ, ಅದೊಂದು ಅನುಭವ ಆಗಬೇಕು. ಹಾಗೆ ಅನುಭವದಲ್ಲಿ ಸತ್ಯ ಮಾಡಿಕೊಳ್ಳಿ ಅಂತ ಹೇಳೋಕೆ ಹೊರಟಿದ್ದು. ದೇವರನ್ನು, ಇಷ್ಟ ದೈವವನ್ನು ನಿಮ್ಮ ಅನುಭವಕ್ಕೆ, ನಿಮ್ಮ ಕೈ, ಕಣ್ಣು, ಕಾಲು, ಕಿವಿ, ಮೂಗು, ನಿಮ್ಮ ದೇಹಕ್ಕೆ ಇಡೀ ತಾಗುವ ಅನುಭವವಾಗಿ ದೇವರನ್ನು, ಧರ್ಮವನ್ನು ಅನುಭವಿಸಿ. ಅದು ಅನುಭವ ಸತ್ಯ ವ್ಯಕ್ತಿಯ ಮಟ್ಟದಲ್ಲಿ. ನನಗೆ ಇದನ್ನು ಹೇಗೆ ಹೇಳಲಿ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಸಾರಿ ನಾವು ಕಾಡು ಸುತ್ತುತ್ತಾ ಕೊಡಚಾದ್ರಿ ಎನ್ನುವ ಬೆಟ್ಟದಲ್ಲಿ 3 ರಾತ್ರಿಗಳನ್ನು ಹಗಲನ್ನು ಕಳೆದಿದ್ವಿ. ಅಲ್ಲಿ ನಾನು ನನ್ನ ಗೆಳೆಯ ದಾರಿ ತಪ್ಪಿ ಒಂದು ಕಡೆ ಎಲ್ಲೋ ಇಳಿದು, ಒಂದು 200, 300, 400 ಅಡಿ ಇಳಿದು ಅಲ್ಲೊಂದು ಜಲಪಾತ ನೋಡಿ, ಆ ಜಲಪಾತನ ನಮ್ಮ ಜೊತೆಗೆ ಬಂದಿದ್ದವ್ರಿಗೂ ತೋರಿಸ್ಬೇಕು ಅಂತ ಮತ್ತೆ ಮೇಲಕ್ಕೆ ಹತ್ಕೊಂಡು ಹೋಗಿ ಅವರನ್ನು ಕರ್ಕೊಂಡು ಬಂದು ನೋಡಿ ಮತ್ತೆ ವಾಪಸ್ ಹೋಗಿ ಒಂದು 1/2 ಗಂಟೆ ಒಳಗೆ ನಮ್ಮ ಇಡೀ ಮೈ ದಾರಿ ಇಲ್ಲದ ದಾರಿಯಲ್ಲಿ ಹತ್ತುತ್ತಾ ಇಳೀತಾ, ಬಂಡೆನ ಒತ್ತುತ್ತಾ, ಮರನ ಮುಟ್ತಾ, ಕಾಲಿ ಮುಳ್ಚುಚ್ಕೊಳ್ತಾ, ಇಡೀ ದೇಹಕ್ಕೆ ಏನೋ ಒಂದು ಅನುಭವ ಆಗಿತ್ತಲ್ಲ ಅವತ್ತು ರಾತ್ರಿ ಕನಸಿನಲ್ಲಿ. ನನಗೆ ಕನಸು ಹೆಂಗೆ ಬಿತ್ತು ಅಂತಂದರೆ ಬರೀ ಕಂಡಿದ್ದಲ್ಲ, ನನ್ನ ಕೈ, ಕಾಲು, ಮೈ, ಮೂಗು, ಚರ್ಮ, ನನ್ನ ಇಡೀ ದೇಹಕ್ಕೆ ಕನಸು ಬಿದ್ದಂಗಿತ್ತು. ಕೈಗೇನೋ ಒತ್ತಾ ಇದೆ, ಕಾಲಿಗೇನೋ ಚುಚ್ಚುತ್ತಾ ಇದೆ, ಹುಲ್ಲು ಮೈಯಲ್ಲೆಲ್ಲ ಬೆಳ್ಕೊಂಡಂಗೆ ಕಾಣ್ತಾ ಇದೆ. ಅದು ನನಗೆ ಅದ್ಭುತವಾದ ಅನುಭವ ಕೊಡಚಾದ್ರಿಯಲ್ಲಾಗಿದ್ದು. ದೇವರು ಕೂಡ ಹಿಂಗೆ ನಿಮಗೆ ಅನುಭವ ಆಗೋದಾದರೆ ಆಗ ಅದು ಸತ್ಯ. ಬರೀ ಜಪ ಮಾಡೋದಲ್ಲ, ಮಣಿ ಎಣಿಸೋದಲ್ಲ, 1008 ನಾಮ ಹೇಳೋದಲ್ಲ, ನಿಮ್ಮ ದೇಹವನ್ನು, ಮನಸ್ಸನ್ನು ಮುಟ್ಟಬೇಕು, ಆಗ ಅದು ಸತ್ಯ. ಈ ಸತ್ಯ ನನ್ನಲ್ಲಿ ಇದೆ ಅಂತ ನನಗೆ ಗೊತ್ತಾದರೆ ಏನು ಉಪಯೋಗ? ನಾನು ಸುತ್ತಲಿರೋರು ಗೊತ್ತಾಗಬೇಕಲ್ಲ, ಅದಕ್ಕೇನು ಮಾಡಲಿ? ಸತ್ಯ ನಿನ್ನೊಳಗಿದೆ ಸರಿ, ಆದರೆ ನೀನು ಯಾವಾಗಲೂ ಒಬ್ಬನೇ ಇರೋಕ್ಕಾಗಲ್ಲ. ಆವಾಗ ನಿನ್ನ ಒಳಗಿನ ಸತ್ಯವನ್ನು ನಿನ್ನ ಆಚರಣೆಯ ಮೂಲಕ ತೋರಿಸ್ಕೋ ಅಂತ. ಆಚರಣೆ ಅಂತಂದರೆ ಬರೀ ಪೂಜೆ ಪುನಸ್ಕಾರ ಇತ್ಯಾದಿಗಳಲ್ಲ, ಸತ್ಯವನ್ನು ಆಚರಿಸಿ ತೋರಿಸಬೇಕು ನನಗಾಗಿರೋ ಸತ್ಯನ. ಅಂದರೆ ನೋಡಿ, ಉದಾಹರಣೆಗೆ ನನಗೆ ಜಾತಿ ಭೇದ ಅನ್ನೋದು ತಪ್ಪು ಅಂತ ನಿಜವಾಗಲೂ ಅನಿಸಿದರೆ ನನ್ನ ಆಚರಣೆಯಲ್ಲಿ ಅದು ಕಾಣಬೇಕು. ಸಿಟ್ಟು ಮಾಡ್ಕೊಳ್ಳೋದು ತಪ್ಪು ಅಂತ ಸುಳ್ಳು ಸಮಾಧಾನಿಯಾಗಿರಬೇಕು ಸತ್ಯ ಅಂತ ಅನಿಸಿದರೆ ನಾನು ಯಾವ ಕಾರಣಕ್ಕೂ ಸಿಟ್ಟು ಮಾಡಿಕೊಳ್ಳದೆ ಅದನ್ನು ಆಚರಿಸಿ ತೋರಿಸಬೇಕು. ಆಚರಣೆ ಅಂದರೆ ಕೇವಲ ಪೂಜೆಯ ಧಾರ್ಮಿಕ ಆಚರಣೆಗಳಲ್ಲ, ನಮ್ಮ ಇಡೀ ಬದುಕಿನ ಆಚರಣೆಯಲ್ಲಿ ನಮ್ಮ ಸತ್ಯ ಪ್ರಕಟ ಆದಾಗ ಅನುಭವದ ಸತ್ಯ, ಸಮಾಜದ ಸತ್ಯ ಎರಡೂ ಒಂದುಗೂಡುತ್ತೆ. ಇದನ್ನು ನಾನು ಕೂಡಲ ಸಂಗಮ ಅಂತ ತಿಳ್ಕೊಂಡಿದ್ದೇನೆ. ವೈಯಕ್ತಿಕ ಅನುಭವ ಮತ್ತು ಆಚರಣೆ ರೂಪದಲ್ಲಿ ವ್ಯಕ್ತವಾಗುವ ಸತ್ಯ ಎರಡರ ಸಂಗಮ ಆದಾಗ ನಮ್ಮ ಬದುಕು ಬಹಳ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇದನ್ನು ಬಸವಣ್ಣವ್ರದೇ ಒಂದು ಮಾತಿದೆ ನೋಡಿ, ಅದನ್ನು ಹೇಳ್ತೀನಿ. ಕಾಮಿತವಿಲ್ಲದೆ ಕಲ್ಪಿತವಲ್ಲದ ಪುರುಷ ಬಂದು ಎನ್ನ ನೆರೆದ ನೋಡ ಅಂತ ಅಲ್ಲಮ ಪ್ರಭುದೊಂದು ಮಾತಿದೆ. ಅಲ್ಲಮಂದೇ ಇನ್ನೊಂದು ಮಾತು ಹೇಳಬೇಕಾದ್ರೆ ಅದು ನಮಗೆಲ್ಲ ಶಾಕ್ ಆಗುವಂಥ ಮಾತು, ಅದರ ಜೊತೆಗೆ ನೋಡೋಣ ಈ ಮಾತನ್ನು. ಏನದು ಅಂತಂದರೆ ಅಲ್ಲಮ ಹೇಳ್ತಾನೆ, ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಇಲ್ಲ ಎಂಬುದೂ ಇಲ್ಲ. ಗುಹೇಶ್ವರನೆಂಬುದು ತಾ ಬಯಲು. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋಣ?
ನಾವು ಅಂದುಕೊಂಡಿರೋದನ್ನೆಲ್ಲ ಅಲ್ಲಮ ಪ್ರಭು ತಲೆ ಕೆಳಗೆ ಮಾಡ್ತಾ ಇದ್ದಾನೆ. ಸತ್ಯ ಅನ್ನುವುದು ಇಲ್ಲ, ಅಸತ್ಯ ಅನ್ನುವುದು ಇಲ್ಲ, ಸಹಜ ಅನ್ನುವುದು ಇಲ್ಲ, ಅಸಹಜವೂ ಇಲ್ಲ, ನಾನು ಅನ್ನೋದು ಇಲ್ಲ, ನೀನು ಅನ್ನೋದು ಇಲ್ಲ, ಗುಹೇಶ್ವರ ಅನ್ನೋದು ಕೂಡ ಬಯಲು ಇಲ್ಲ. ಬಹುಶಃ ಶೂನ್ಯ ಸಂಪಾದನೆ ಅಂತ ಕರೀತಾರಲ್ಲ, ಅದು ಈ ಬಯಲನ್ನು ಸಂಪಾದಿಸುವ ಕೆಲಸ. ಬಯಲನ್ನು ಸಂಪಾದಿಸುವ ಕೆಲಸ ಅಂದರೆ ಏನು ಅಂತಂದರೆ, ಭಾಷೆಯಲ್ಲಿ ನಾವು ಕಟ್ಟಿಕೊಂಡಿರುವ ಕಲ್ಪಿತಗಳನ್ನು ಮೀರುವುದು ಅಂತ. ಇದನ್ನು ಮತ್ತೆ ಮೊದಲಿನ ಮಾತಿಗೆ ಹೋಗ್ತೀನಿ. ಇವರು ಈ ಮಾತನ್ನು ಕೇಳಿ, ನಿಮಗೆ ನಮಗೆಲ್ಲ ಪರಿಚಯ ಇರೋ ಮಾತಿದು. ಭಾಳ ಚೆನ್ನಾಗಿರೋ ಮಾತು ಇದು ಎಲ್ಲಿ ಅಂತಂದರೆ ಬಂದೆ ಕಲ್ಪಿತವಿಲ್ಲದೆ ನೆನೆದಡೆ, ಕಾಮಿತವಿಲ್ಲದೆ ನೆನೆದಡೆ, ಭಾವಿಸಲಿಲ್ಲದ ಸುಖವು ದೊರಕಿತ್ತು ನೋಡ. ಇದನ್ನು ಒಂದು ಸಣ್ಣ ಉದಾಹರಣೆ ಮುಖಾಂತರ ಹೇಳ್ತೀನಿ. ಈ ಎರಡು ವಚನಗಳನ್ನ ಅರ್ಥ ಮಾಡ್ಕೊಳ್ಳೋ ಉದಾಹರಣೆ ಇದು. ಮುಕುಂದೂರು ಸ್ವಾಮಿಗಳನ್ನ ಒಬ್ಬ ಮನುಷ್ಯ ಕೇಳಿದಂತೆ, ಇದು ನೀವು ಇಷ್ಟೆಲ್ಲ ಹೇಳ್ತೀರಿ, ದೇವರು ನನಗೆ ತೋರಿಸ್ತೀರಾ ಅಂತ. ಆಗ ಮುಕುಂದೂರು ಸ್ವಾಮಿಗಳು ಹೇಳಿದಂತೆ, ಇಲ್ಲಪ್ಪ ತೋರಿಸೋಕ್ಕಾಗಲ್ಲ. ಮತ್ತು ಹಂಗೆ ಅದು ಎಂಥ ದೇವರು? ಅಲ್ಲ, ನಾನು ದೇವ್ರನ್ನ ತೋರಿಸ್ಬಲ್ಲೆ. ಅದೇ ದೇವ್ರನ್ನ ತೋರಿಸಿದ ತಕ್ಷಣ ನೀನು ಏನು ಮಾಡ್ತೀಯ ಅಂದರೆ, ಇದು ನಾಯಿ, ಇದು ಬೆಟ್ಟ, ಇದು ಹುಲ್ಲು, ಇದು ಬೆಂಚು, ಇದು ಕುರ್ಚಿ, ಇದು ಟೇಬಲ್ಲು, ಇದು ಮೈಕು ಅಂತ ಒಂದೊಂದಕ್ಕೂ ಹೆಸರಿಡೋಕ್ಕೆ ಶುರು ಮಾಡ್ತೀಯ. ಇವನು ವಿಷ್ಣು, ಇವನು ಶಿವ, ಇವನು ಅಲ್ಲ, ಇವನು ದೇವರು ಗಾಡು, ಇವನು ಕ್ರಿಸ್ತ, ಎಲ್ಲಕ್ಕೂ ಹೆಸರಿಟ್ಬಿಟ್ಟಿದೀಯ. ನಾನು ದೇವ್ರನ್ನ ತೋರಿಸಿದರೆ ನಿನಗೆ ಗೊತ್ತಿರೋ ಒಂದು ಹೆಸರು ಹೇಳಿಬಿಟ್ಟು ಇದು ಅದೇ ಹೊರತು ದೇವರಲ್ಲ ಸ್ವಾಮಿ ಅಂತೀಯ, ನಾನೇನು ಮಾಡಲಿ ಅಂತ ಕೇಳಿದ್ರಂತ. ಸೊ ದೇವರು ಅನ್ನೋದಿದ್ದರೆ ಅದು ಹೆಸರಿಲ್ಲದ ವಸ್ತುವನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕಾದ್ರೆ ಅದೇ ದೇವರು ಅಂತ ಹೇಳ್ತಾರೆ. ಆ ದೇವ್ರಿಗೆ ಹೆಸರಿಲ್ಲ, ಹೆಸರಿಲ್ಲ ಅನ್ನೋದು ಕೂಡ ಒಂದು ಹೆಸರೇನೆ. ಗ್ರೀಕರಲ್ಲಿ ಒಂದು 50 ದೇವಸ್ಥಾನ ಕಟ್ಟಿ ಒಂದು ಕೊನೆ ದೇವಸ್ಥಾನ ಖಾಲಿ ಬಿಟ್ಟಿದ್ರಂತೆ. ಯಾಕೆ ಅಂದರೆ ಇದು ಹೆಸರಿಲ್ಲದೆ ಇರೋ ದೇವರಿಗೆ ಅಂತ ಹೇಳಿದ್ರಂತೆ. ಸೊ ಹೆಸರಿಲ್ಲದೆ ಇರೋ ದೇವರು ಅಂತಲೂ ಅಲ್ಲ, ಹೆಸರೇ ಇಲ್ಲದೆ ಇರೋ ವಸ್ತುವನ್ನು ನೀವು ಕಲ್ಪನೆ ಮಾಡಿಕೊಂಡ್ರೆ ಅದು ದೇವರು. ಕಾಮಿತವೂ ಅಲ್ಲ, ಕಲ್ಪಿತವೂ ಅಲ್ಲ, ಭಾವಿಸಿದ್ದೂ ಅಲ್ಲ. ಹಾಗೆ ಅದು ಸತ್ಯ ನಿನಗೆ ಸಿಕ್ಕಿಬಿಟ್ರೆ ಅದು ದೇವರು. ಇದಕ್ಕೆ ಅಡ್ಡ ಆಗೋದು ಯಾವುದು ಅಂತಂದರೆ, ವಚನಕಾರ ಪ್ರಕಾರ ಭಾಷೆನೇ. ಭಾಷೆನೇ ಅಂತಂದರೆ ಹೀಗೆ, ಏನದು ಅಂದರೆ, ನಮಗೆ ಪದಗಳು ಗೊತ್ತು, ಆ ಪದಗಳು ಸೂಚಿಸುವ ಪದಾರ್ಥ ಗೊತ್ತಿಲ್ಲ. ಜಿಡ್ಡು ಕೃಷ್ಣಮೂರ್ತಿಯವರೊಂದು ಮಾತು ಹೇಳ್ತಾರೆ, ಬಾಗಿಲು ಅನ್ನೋ ಪದವೇ ಬಾಗಿಲಲ್ಲ, ಚಂದ್ರ ಅನ್ನೋ ಪದಾನೇ ಚಂದ್ರ ಅಲ್ಲ, ದೇವರು ಅನ್ನೋ ಪದಾನೇ ದೇವರಲ್ಲ. ನಮಗೆ ದೇವರು ಅನ್ನೋ ಪದ ಗೊತ್ತು, ಬಾಗಿಲು ಅನ್ನೋ ಪದ ಗೊತ್ತು, ಪದಗಳು ಗೊತ್ತು, ಅದರ ಪದ ಕೊಡುವ ಅನುಭವ ಇದೆಯಲ್ಲ ಅದು ಗೊತ್ತಿಲ್ಲ. ಅದು ಗೊತ್ತಾದಾಗ ಸತ್ಯ ಸಿಗಬಹುದು. ಆ ಸತ್ಯ ಏನು ಅಂತಂದರೆ, ವಿರೋಧಗಳು ಇಲ್ಲದೇ ಇರುವ ಸತ್ಯ ಅಂತ ಹೇಳ್ತಾರೆ. ನಾವು ಎಲ್ಲಿವರೆಗೆ ಭಾಷೆಯನ್ನು ಬಳಸ್ತೇವೋ ಆ ಭಾಷೆಯಲ್ಲಿ ಪರ ವಿರೋಧ ಇದ್ದೇ ಇರುತ್ತೆ. ನಾನು ಸರಿ ನೀನು ತಪ್ಪು ಅನ್ನುವ ಸಮರ್ಥನೆ ಮತ್ತು ವಿರೋಧ ಇರುತ್ತೆ. ಒಬ್ಬ ದೊಡ್ಡ ಕಾದಂಬರಿಕಾರ ಒಂದು ಮಾತು ಹೇಳ್ತಾನೆ, ದೇವರು ಮನುಷ್ಯನಿಗೆ ಶಿಕ್ಷೆ ಕೊಡೋದು ಮನುಷ್ಯ ತಪ್ಪು ಮಾಡ್ದ ಪಾಪ ಮಾಡ್ದ ಅಂತ ಅಲ್ವಂತೆ, ನಾನು ಮಾಡಿದ ತಪ್ಪನ್ನು ಸಮರ್ಥಿಸ್ಕೊಳ್ತಾನಲ್ಲ ಅದಕ್ಕೆ ಶಿಕ್ಷೆ ಕೊಡ್ತಾನೆ ಅಂತಂದರು. ನಾವು ಸತ್ಯ ಇರೋದಲ್ಲ, ಸತ್ಯವನ್ನು ಸಮರ್ಥಿಸ್ಕೊಳ್ಳೋಕೆ ಹೋಗ್ತೀವಿ. ಸತ್ಯಕ್ಕಿಂತಲೂ ಹೆಚ್ಚಾಗಿ ಸುಳ್ಳನ್ನು ಸಮರ್ಥಿಸ್ಕೊಳ್ಳೋಕೆ ಹೋಗ್ತೀವಿ. ನಮ್ಮ ದಿನನಿತ್ಯದ ಬದುಕನ್ನು ನೋಡಿದರೆ ನಾವು ಆಡುವ ಮಾತಿನಲ್ಲಿ 75% ನಮ್ಮನ್ನು ನಾವು ಸಮರ್ಥನೆ ಮಾಡಿಕೊಳ್ಳುವ ಮಾತುಗಳಾಗಿರ್ತವೆ. ಆ ಸಮರ್ಥನೆ ಯಾಕೆ ಅಂತಂದರೆ, ಸತ್ಯವನ್ನು ಸಮರ್ಥಿಸ್ಕೋಬೇಕು, ಪ್ರೂವ್ ಮಾಡಬೇಕು. ಸತ್ಯನ ಪ್ರೂವ್ ಮಾಡಬೇಕಾಗಿಲ್ಲ. ಸೂರ್ಯನ, ಚಂದ್ರನ, ಕತ್ತಲನ್ನು, ಮಳೆಯನ್ನು, ಗಾಳಿಯನ್ನು, ಭೂಮಿಯನ್ನು
ಇರುವ ಯಾವ ಸಂಗತಿಯನ್ನು ನಾವು ಪ್ರೂವ್ ಮಾಡಬೇಕಾಗಿಲ್ಲ. ಭಾಷೆ ಬಳಸೋದರಿಂದ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು, ಒಂದು ಸರಿ ಒಂದು ತಪ್ಪು, ಒಂದು ಸತ್ಯ ಒಂದು ಅಸತ್ಯ ಅಂತ ಭಾಷೆಯಲ್ಲಿ ಕಟ್ಟಿಕೊಂಡಿದ್ದರಿಂದ ಅದನ್ನು ಮೀರಬೇಕು. ಶಬ್ದ ಮುಗ್ಧ ಆಗಬೇಕು, ಅನುಭವ ಮಾತ್ರ ಇರಬೇಕು, ಅದು ಸತ್ಯ ಮಾತ್ರ ಇರಬೇಕು ಅಂತ ಹೇಳ್ತಾರೆ. ಇದು ನನಗೆ ವಚನಕಾರ ಹೇಳಿದ ಮಾತು ಅರ್ಥ ಆಗಿದ್ದು. ನನ್ನ ಮೊಮ್ಮಗನನ್ನು ನೋಡ್ತಾ, ಅವನಿನ್ನು ಸುಮಾರು 4 ತಿಂಗಳು ಮಗುವಾಗಿದ್ದಾಗ, ಮಾತು ಬರದೇ ಇದ್ದಾಗ, ಕನ್ನಡ ಇಂಗ್ಲೀಷು ಏನೂ ಗೊತ್ತಿಲ್ಲದೇ ಇದ್ದಾಗ, ಯಾವ ವಸ್ತುವಿನ ಹೆಸರು ಗೊತ್ತಿಲ್ಲದೇ ಇದ್ದಾಗ, ಅಲ್ಲೊಂದು ಚಾಪೆಯ ಬಣ್ಣದ ಕಡ್ಡಿ ಬಿದ್ದಿತ್ತು, ಅದನ್ನು ತಗೊಂಡು ಹಣೆಗೆ ತಗಲಿಸ್ಕೊಂಡು ನಗ್ತಾ ಇತ್ತು. ಯಾಕೆ ನಗ್ತಾ ಇತ್ತು ಗೊತ್ತಿಲ್ಲ, ಎಷ್ಟು ಸಂತೋಷದಿಂದ ನಗ್ತಾ ಇತ್ತು ಅಂತಂದರೆ, ಅದಕ್ಕೆ ಚಾಪೆ ಅಂತ ಗೊತ್ತಿಲ್ಲ, ಕಡ್ಡಿ ಅಂತ ಗೊತ್ತಿಲ್ಲ, ಹೆಸರುಗಳೇ ಇಲ್ಲ ಅದಕ್ಕೆ. ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ನಗ್ತಾ ಇತ್ತು. ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಆಗೋಕ್ಕೂ ಭಾಷೆ ಅಡ್ಡ ಬಂದುಬಿಡುತ್ತಲ್ಲ. ಈ ಭಾಷೆಯನ್ನು ಮೀರಿ ಶಬ್ದ ಮುಗ್ಧ ಆದರೆ, ಮೌನ ಆದರೆ ಹೇಗಿರುತ್ತೆ? ಸ್ನೇಹಿತರೆ, ನನ್ನ ಮಾತಿನ ಕೊನೆ ಭಾಗಕ್ಕೆ ಬರ್ತಾ ಇದ್ದೀನಿ. ಇದನ್ನು ಬಹಳ ಜನ ಹಿರಿಯರು ಹೇಳಿದ್ದಾರೆ, ಸಾವಧಾನ ಇದ್ದಷ್ಟು ಕೂಡ ಸತ್ಯ ನಮಗೆ ಸಿಗೋದು ಸುಲಭ ಆಗುತ್ತೆ. ಸತ್ಯ ಅರ್ಜೆಂಟಿಗೆ ಸಿಗೋದಿಲ್ಲ ಯಾವತ್ತೂ, ಅಥವಾ ಬರೀ ಪ್ರಶ್ನೆ ಕೇಳೋದ್ರಿಂದಲೂ ಸಿಗೋದಿಲ್ಲ. ಇದು ಇನ್ನೊಂದು ಕಥೆಯನ್ನು ಹೇಳಿ ನನ್ನ ಭಾಷಣದ ಮಾತು ಕೊನೆಗೆ ಬರ್ತೇನೆ. ಒಬ್ಬ ಗುರು ಕೆರೆಯೊಳಗೆ ಸ್ನಾನ ಮಾಡ್ತಾಯಿದ್ರಂತೆ. ಒಬ್ಬ ಯಾರೋ ಏರಿ ಮೇಲೆ ಹೋಗ್ತಾಯಿದ್ದ, ನನ್ನಂಥವನು ಅಲ್ಲಿಂದ ನಿಂತ್ಕೊಂಡು ಕೂಗಿದ್ದಂತೆ, ಗುರುಗಳೇ ಏನಪ್ಪ ನಂಗೆ ದೇವ್ರನ್ನ ತೋರಿಸ್ತೀರಾ ಅಂದಂತೆ. ಓ ತೋರಿಸ್ತೀನಿ ಬಾಪ ಅಂದ್ರೆ. ಎಲ್ಲಿಗೆ ಬರಬೇಕು ಅವನು? ಕೆರೆ ಒಳಗೆ ಬರಬೇಕು. ಕೆರೆ ಒಳಗೆ ಬಂದ, ಗುರುಗಳು ಅವನ ತಲೆಯನ್ನು ಬಲವಾಗಿ ನೀರಲ್ಲಿ ಅದುಮಿದ್ರಂತೆ. ಅವನಿಗೆ ಉಸಿರು ಕಟ್ಟೋಯ್ತು, ಏನು ಸತ್ಯ ಹೋಗ್ತೀನಿ ಅಂತ ಅನ್ನಿಸ್ತು. ಆಗ ಕೈ ತೆಗೆದ್ರು, ಮೇಲೆದ್ದು ಉಫ್ ಅಂತ ಉಸಿರು ತಗೊಂಡು, ಅಪ್ಪ ಗುರುವೆ ದೇವರು ತೋರಿಸೋನು ಪ್ರಾಣನ ತೆಗೆ ಹೊರಟಿದ್ದಲ್ಲಪ್ಪ ಅಂದಂತ. ಅದು ಗುರು ಹೇಳಿದ್ರಂತೆ, ನೀರಲ್ಲಿ ನಾನು ಅದುಮಿಟ್ಕೊಂಡಾಗ ನಿನಗೇನು ಅನ್ನಿಸ್ತು? ಏನು ಅನ್ನಿಸ್ತು ಅಂದರೆ, ಗಾಳಿ ಉಸಿರಾಡೋ ಕೊಂಚ ಗಾಳಿ ಸಿಕ್ಕರೆ ಸಾಕು ಅನ್ನಿಸ್ತು ಅಂದಂತೆ. ಇನ್ನೇನು ಇನ್ನೇನು ಅಷ್ಟೇ ಅನಿಸಿದ್ದು. ನಿಮಗೆ ಗಾಳಿ ಸಿಕ್ಕರೆ ಸಾಕು ಅಂತ ಎಷ್ಟು ತೀವ್ರವಾಗಿ ಅನ್ನಿಸ್ತೋ ಅಷ್ಟು ತೀವ್ರವಾಗಿ ದೇವರನ್ನು ನೋಡಬೇಕು ಅನ್ನಿಸ್ದಾಗ ಬಾ ತೋರಿಸ್ತೀನಿ ಅಂದ್ರಂತೆ. ಅಂದರೆ ನಾವು ಸುಮ್ಮನೆ ದೇವ್ರನ್ನ ಹುಡುಕ್ತೀವಿ, ಸತ್ಯನ ಹುಡುಕ್ತೀವಿ ಅಂತ ಅಂತೀವಿ ಬಾಯಿ ಮಾತಿಗೆ. ನಮಗೆ ಯಾರಿಗೂ ಸತ್ಯ ಬೇಕಾಗಿಲ್ಲ. ಆ ಕ್ಷಣದ ಲಾಭ, ಆ ಕ್ಷಣದ ಸುಖ, ಆ ಕ್ಷಣದ ಏನೋ ಒಂದು ಬೇಕೇ ಹೊರತು ಸತ್ಯ ಏನು ಅಂತ ಕಂಡುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯ ಇಲ್ಲ ಅಂತಲ್ಲ, ಮನಸ್ಸಿಲ್ಲ. ಸತ್ಯನ ಹುಡುಕಬೇಕಾದ್ದು ಎಲ್ಲಿ ಅಂತಂದರೆ ಹೊರಗಡೆ ಅಲ್ಲ. ಈ ವಚನಕಾರ ಒಬ್ಬ ಬಹಳ ಚೆನ್ನಾಗಿ ಹೇಳ್ತಾನೆ, ಅವನ ಹೆಸರು ಮರೆತೋದೆ, ವಚನ ಹೇಳ್ತೀನಿ. ಅವನು, ನೀನು ಸೂಳೆಯ ಹತ್ತಿರ ಹೋಗು, ಕಳ್ಳನ ಹತ್ತಿರ ಹೋಗು, ತಳವಾರನ ಹತ್ತಿರ ಹೋಗು, ಅಥವಾ ವ್ಯಾಪಾರಿ ಹತ್ತಿರ ಹೋಗು, ಎಲ್ಲ ಕಡೆಯಲ್ಲೂ ನೀನು ಸತ್ಯವಂತನಾಗೇ ಇರುವಂಥ. ಎಂಥ ಅದ್ಭುತವಾದ ಮಾತದು ಅಂತಂದರೆ, ನಾವು ನಮ್ಮ ಎದುರಿಗೆ ಯಾರು ಇರ್ತಾರೋ ಹಾಗೆ ವರ್ತಿಸೋಕ್ಕೆ ಟ್ರೈ ಮಾಡ್ತೀವಿ. ಡಿ ಸಿ ಇದ್ದರೆ ಒಂಥರ, ಪೊಲೀಸ್ ಕಾನ್ಸ್ಟೇಬಲ್ ಇದ್ದರೆ ಒಂಥರ, ಮಿನಿಸ್ಟರ್ ಇದ್ದರೆ ಒಂಥರ, ಸ್ವಾಮಿಗಳಿದ್ದರೆ ಒಂಥರ. ಸುಳ್ಳು ನಮ್ಮೊಳಗೆ ಇದೆ, ನೀನು ಹೇಗಿದ್ಯೋ ಹಾಗೆ ಎಲ್ಲರ ಎದುರಿಗೂ ಇರು ಅಂತ ಹೇಳ್ತಾನೆ. ಅದಕ್ಕೆ ಧೈರ್ಯ ಬೇಕಲ್ಲ. ನಮಗಿಲ್ಲದೆ ಇರೋದು ಒಂದು ಧೈರ್ಯ, ಎರಡನೇದು ಏನಾದರೂ ಬೇಕೇ ಬೇಕು ಅಂತ ತೀವ್ರವಾಗಿ ಅನ್ನಿಸದೇ ಇರೋದು. ಸತ್ಯ ಅಂದರೆ ಏನು ಅಂತ ನೀವು ಡೆಫಿನೇಷನ್ ಹೇಳಿಬಿಡಿ ಸರ್, ಸಾಕು ಕೇಳ್ಕೊಂಡು ಹೋಗ್ತೀವಿ ಅಂತ ಹೊರತು ಸತ್ಯ ನಾವೇ ಹುಡುಕಬೇಕು ಅಂತ ಹೊರಡೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಮ್ಮೊಳಗೆ ಬೇಕು ಸತ್ಯ. ಹುಡುಕಬೇಕಾದ್ದು ನಮ್ಮೊಳಗೆ. ಹಂಗೆ ಹುಡುಕಕ್ಕೆ ಹೊರಟಾಗ ನಾವು, ನಮ್ಮ ಸಮಾಜ, ವ್ಯಕ್ತಿ ಗೊತ್ತಾಗ್ತಾ, ಒಂದು ಸತ್ಯವನ್ನು ವಚನಕಾರರು ಕಂಡದ್ದು ಏನು ಅಂತಂದರೆ, ಸತ್ಯ ಇಲ್ಲ, ಅಸತ್ಯ ಇಲ್ಲ, ಎಲ್ಲವೂ ಬಯಲು ಅನ್ನೋದು ಒಂದು ತುದಿ. ಆದರೆ ಇನ್ನೊಂದು ತುದಿ ಅವರು ಸಂಬಂಧವನ್ನು ಕುರಿತು ಹೇಳಿದ್ದು. ಅದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಅಲ್ಲಮನ ವಚನ ಇದು, ತನು ಒಂದು ದ್ವೀಪ, ಮನ ಒಂದು ದ್ವೀಪ, ಆಪ್ಯಾಯನ ಒಂದು ದ್ವೀಪ, ಇಂತಿ ದ್ವೀಪಗಳ ಎಡೆಯ ಬೆಸಗೊಂಬಡೆ ಗುಹೇಶ್ವರನಲ್ಲೈದಾನೆ. ನಾವು ಅಂದ್ಕೊಳ್ತೀವಿ ನಮ್ಮ ದೇಹ ಬೇರೆ ಏನೇನೋ ಬಯಸುತ್ತೆ, ನಮ್ಮ ಬುದ್ಧಿ ಬೇರೆ ಏನೇನೋ ಬಯಸುತ್ತೆ, ನಮ್ಮ ಮನಸ್ಸು ಬೇರೆ ಏನೇನೋ ಬಯಸುತ್ತೆ, ನಮ್ಮ ಯಾವುದೋ ತೃಪ್ತಿ ಇನ್ನೇನೋ ಬಯಸುತ್ತೆ,
ನಾವು ನಾಲ್ಕು ಭಾಗವಾಗಿ ಚದುರು ಹೋಗಿದ್ದೀವಿ, ದ್ವೀಪಗಳಾಗಿದ್ದೀವಿ, ಒಂದಕ್ಕೊಂದು ಸಂಬಂಧವೇ ಇಲ್ಲ. ನಮ್ಮ ಬುದ್ಧಿಗೆ, ನಮ್ಮ ಮನಸ್ಸಿಗೆ, ನಮ್ಮ ದೇಹಕ್ಕೆ, ನಮ್ಮ ಆದರ್ಶಕ್ಕೆ, ನಮ್ಮ ಮಾತಿಗೆ ಸಂಬಂಧವೇ ಇಲ್ಲ, ದ್ವೀಪಗಳಾಗಿಬಿಟ್ಟಿದ್ದೀವಿ ಅಂತ ಹೇಳ್ತಾನೆ. ಆದರೆ ಅವನು ಮುಂದುವರೆದು ಹೇಳೋ ಮಾತು, ಈ ನಾಲ್ಕು ದ್ವೀಪಗಳ ಎಡೆಯನ್ನು ಬೆಸಗೊಂಡಡೆ. ಆ ಮಾತು ಬಹಳ ಚೆನ್ನಾಗಿದೆ. ದ್ವೀಪಗಳು ಬೇರೆ ಬೇರೆ ಅನ್ನಿಸ್ತವೆ, ಆದರೆ ಎಲ್ಲ ದ್ವೀಪಗಳು ಕೂಡ ನೀರಿನಿಂದ ಕನೆಕ್ಟ್ ಆಗೇ ಇರ್ತವೆ. ಯಾವುದೂ ಕೂಡ ಕನೆಕ್ಟ್ ಆಗದೆ ಇಲ್ಲವೇ ಇಲ್ಲ. ನೀರು ದ್ವೀಪ, ನೀರು ದ್ವೀಪ, ಎರಡು ದ್ವೀಪ ಅಂತ ಬೆಸೆಯೋದು ನೀರು. ಇದು ಎಂಥ ದೊಡ್ಡ ಸತ್ಯ ಅಂದರೆ, ನಾವು ಎಲ್ಲಿಯವರೆಗೆ ನಾನು ವ್ಯಕ್ತಿ, ನಾನು ವಿಶೇಷ, ನನ್ನಂಥವ್ರು ಯಾರೂ ಇಲ್ಲ, ನನಗಿರೋಷ್ಟು ದುಃಖ ಯಾರಿಗೂ ಇಲ್ಲ ಅಂದ್ಕೊಳ್ತೀವೋ ಅಲ್ಲಿವರೆಗೂ ದುಃಖಗಳಾಗಿಯೇ ಇರ್ತೇವೆ. ಆದರೆ ನಾವು ಇನ್ನೊಬ್ಬರನ್ನು ನೋಡ್ತಾ, ಇನ್ನೊಬ್ಬರ ಜೊತೆಯಲ್ಲಿ ಬೆರೆತಾಗ, ನನ್ನಷ್ಟೇ ಅಥವಾ ನನಗಿಂತಲೂ ಹೆಚ್ಚು ಕಷ್ಟ ಇನ್ನೊಬ್ಬರಿಗಿದೆ, ನನ್ನಷ್ಟೇ ಸುಖ ಅವ್ರಿಗೂ ಇದೆ, ನಾನು ಅವರು ತೀರಾ ಬೇರೆ ಬೇರೆ ಅಲ್ಲ ಅಂತ ಅನ್ನುವ ಭಾವನೆ ಹುಟ್ಟಿದಾಗ ಕೂಡಲ ಸಂಗಮ ಆಗುತ್ತೆ. ನದಿ ನದಿ ಕೂಡಿದ ಹಾಗೆ ವ್ಯಕ್ತಿ ವ್ಯಕ್ತಿಗಳು ಕೂಡಿದರೆ ಸಂಗಮ ಆಗುತ್ತೆ ಅಂತ ಹೇಳ್ತಾರೆ. ಸಂಗಮ ಅಂತಂದರೆ ಎಲ್ಲ ನದಿಗಳು ಸೇರುವ ಜಾಗ. ನದಿ ಹೌದು, ನದಿ ಹರಿಯುತ್ತೆ, ಬಟ್ ಸೇರೋದು ಒಂದೇ. ಇನ್ನೂ ಮುಂದುವರೆದು ಹೇಳೋದಾದರೆ, ಬಿಡಿಯಾಗಿದ್ದಷ್ಟು ನೋವು, ಇಡಿಯಾಗಿದ್ದಷ್ಟು ನೆಮ್ಮದಿ ಸುಖ ಇರುತ್ತೆ. ಕೂಡಲ ಸಂಗಮ ಅನ್ನೋದು ಅಂಥ ಒಂದು ಕಲ್ಪನೆ, ಕಲ್ಯಾಣ ಅನ್ನೋದು ಅಂಥ ಒಂದು ಕಲ್ಪನೆ. ವ್ಯಕ್ತಿತ್ವ ಇಟ್ಕೊಳ್ಳಿ, ವೈಯಕ್ತಿಕವಾಗಿ ಅನುಭವ ಪಡಿ, ಆ ಅನುಭವವನ್ನು ಆಚರಣೆಯಲ್ಲಿ ತೊಗೊಂಡು ಬನ್ನಿ. ಭಾಷೆಯಲ್ಲಿ ಹೇಳೋಕ್ಕೆ ಹೋಗಬೇಡಿ, ಭಾಷೆಯಲ್ಲಿ ಹೇಳಿದರೆ ಸುಳ್ಳಾಗುತ್ತೆ. ನಮ್ಮೊಳಗೆ ಸತ್ಯ ಹುಡುಕ್ಕೊಳ್ಳಿ, ಹುಡುಕ್ಕೊಳ್ತಾ ಇನ್ನೊಬ್ಬರ ಜೊತೆಗೆ ಸೇರಿ ಒಂದು ಸಮೂಹದ ಜೊತೆಗೆ ಒಂದಾಗಿ, ಆಗ ಒಂಟಿತನದ ನೋವು ಕಾಡಲ್ಲ, ಒಂದು ಸಂಗಮ ಆಗುತ್ತೆ. ಆ ಸಂಗಮದಲ್ಲಿ ನಮಗೆ ಅರ್ಥ ಆಗುತ್ತೆ, ನಾವು ಅಂದುಕೊಂಡು ಯಾವ್ಯಾವುದನ್ನು ಸತ್ಯ ಅಂದುಕೊಂಡಿದ್ದೇವೋ ಅವೆಲ್ಲ ಸುಳ್ಳು. ಸತ್ಯದ ಬಟ್ಟೆ ಹಾಕಿಕೊಂಡಿರುವ ಸುಳ್ಳು. ಜಾತಿ, ಮತ ಅಧಿಕಾರ, ದುಡ್ಡು, ನಾವು ಯಾವ್ಯಾವುದನ್ನು ಪರಮ ಸತ್ಯ ಬದುಕಿಗೆ ಅಗತ್ಯ ಅಂದ್ಕೊಂಡಿದ್ದೀವೋ ಅವೆಲ್ಲ ಸತ್ಯದ ಬಟ್ಟೆ ಹಾಕ್ಕೊಂಡಿರೋ ಸುಳ್ಳುಗಳು ಅಂತ ಗೊತ್ತಾದಾಗ, ಬಿಡಿಯಾದ ವ್ಯಕ್ತಿ ಇಡಿಯಾದಾಗ, ಇಡಿಯ ಜೊತೆಗೆ ಸೇರಿ ಒಂದಾದಾಗ ಅದು ಸಂಗಮ ಆಗುತ್ತೆ, ಕಲ್ಯಾಣ ಆಗುತ್ತೆ. ಆ ಕಲ್ಯಾಣ ಒಂದು ಸಾರ್ತಿ ಆಗಿತ್ತು ಅಂತ ನಮಗೆ ಹೇಳ್ತಾರೆ. ಅದು ನಮಗೆ 12ನೇ ಶತಮಾನ ಕನಸು. ಆ ಕನಸನ್ನು ನಿಜ ಮಾಡ್ಕೋಬೇಕಾದ್ರೆ ಎದ್ದೇಳಬೇಕು. ಎದ್ದೇಳಬೇಕು ಅಂದರೆ ಅರ್ಥ, ಸತ್ಯ ಒಂದು ಸಾರ್ತಿ ಸಿಕ್ಕೋದಲ್ಲ, ಸತ್ಯ ಪ್ರತಿ ಕ್ಷಣವೂ ನಮಗೆ ಸಿಗ್ತಾ ಇರಬೇಕು, ಪ್ರತಿ ಕ್ಷಣವೂ ಎಚ್ಚರವಾಗಿರಬೇಕು. ಸಾವಧಾನ ಅನ್ನೋ ಮಾತನ್ನು ಅದಕ್ಕೆ ಹೇಳಿದ್ದು. ಅವಸರವೂ ಸಾವಧಾನದ ಬೆನ್ನೇರಿದೆ. ಯಾವಾಗ ನಿಧಾನವಾಗಿ ನೋಡ್ಕೊಳ್ತೇವೋ ಆವಾಗ ಸತ್ಯ, ಸಮೂಹದ ಸತ್ಯ, ವೈಯಕ್ತಿಕ ಸತ್ಯ, ಅನುಭವದ ಸತ್ಯ, ಆಚರಣೆಯ ಸತ್ಯ ಗೊತ್ತಾಗ್ತಾ ಹೋಗುತ್ತೆ. ಈ ಸಾವಧಾನ ಅನ್ನೋದು ಕೂಡ ವಚನಕಾರರಲ್ಲಿ ಬಹಳ ಮುಖ್ಯವಾದ ಮಾತು. ಈ ಸಾವಧಾನ ಅನ್ನೋದು ನಿಧಾನವೂ ಹೌದು, ಎಚ್ಚರಿಕೆಯೂ ಹೌದು, ಅವಧಾನ ಇರುವುದು. ಆ ಎಚ್ಚರಿಕೆ ಅವಧಾನ ಒಬ್ಬೊಬ್ಬರಲ್ಲೂ ಬಂದಾಗ ಮತ್ತೆ ಕಲ್ಯಾಣ ಬಂದೀತು. ಅಂಥ ಕಲ್ಯಾಣ ಬರಲಿ, ಅದನ್ನು ನೋಡುವ ಭಾಗ್ಯ ನಮಗೆಲ್ಲರಿಗೂ ಸಿಗಲಿ ಅಂತ ಹಾರೈಸ್ತೇನೆ. ಇಷ್ಟೊತ್ತು ಸಾವಧಾನವಾಗಿ ಈ ಮಾತನ್ನು ಕೇಳಿದ್ದಕ್ಕೆ ನಿಮಗೆ ವಂದನೆಗಳು, ನಮಸ್ಕಾರ. ಭಕ್ತಿ ಸುಭಾಷಯ ನುಡಿಯ ನುಡಿವೆ ಅನ್ನೋ ಹಾಗೆ ವಚನಗಳಲ್ಲಿ ನಿತ್ಯ ಸತ್ಯ ಅನ್ನೋ ವಿಚಾರವಾಗಿ ನಮಗಳಿಗೆಲ್ಲ ವಚನದ ಜ್ಞಾನಾಮೃತವನ್ನು ಉಣಬಡಿಸಿದಂತಹ ಶ್ರೀಯುತ ಎಲ್ ನಾಗಭೂಷಣ ಸ್ವಾಮಿಗಳವರಿಗೆ, ಚಿಂತಕರು ಮೈಸೂರು ಇವರಿಗೆ ಭಕ್ತಿಪೂರ್ವಕವಾದ ಶರಣಾರ್ಥಿಗಳು. ಹಾಗೆ ಮುಂದಿನ ಒಂದು ಉಪನ್ಯಾಸ ಶ್ರೀಯುತ ಒನ್ನೂರು ಪ್ರಕಾಶ್ ಅವರು, ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಅವರಿಂದ. ಸಹಮತ ವೇದಿಕೆ, ತರಳಬಾಳ ಜಗದ್ಗುರು ಶಾಖಾಮಠ ಶಾಣೆಹಳ್ಳಿ ಹಾಗೂ ಚಾಮರಾಜನಗರ ಜಿಲ್ಲಾ ಘಟಕ, ವೇದಿಕೆ ಮೇಲಿರುವ ಎಲ್ಲ ಧರ್ಮದ ಗುರುಗಳಿಗೆ ವಂದಿಸುತ್ತಾ, ಏನು ಮತ್ತೆ ಕಲ್ಯಾಣ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಏನು 12ನೇ ಶತಮಾನಕ್ಕೂ 21ನೇ ಶತಮಾನಕ್ಕೂ ಒಂದು ಬೆಸವಿಯ ಕೊಂಡಿಯಾಗಿ ಇವತ್ತು 21ನೇ ಶತಮಾನದಲ್ಲಿ ಎಲ್ಲ ಅಂಧಕಾರದಲ್ಲಿ, ಜಾತಿಯಲ್ಲಿ, ಭ್ರಷ್ಟಾಚಾರ, ನಂಬಿಕೆ ಇಲ್ಲ, ಎಲ್ಲದರಲ್ಲಿ ಇವತ್ತು ನಮ್ಮ
ಮುಳುಗೋಗಿದ ಕ್ಷಣದಲ್ಲಿ ಏನು ಬಸವಣ್ಣವರ 12ನೇ ಶತಮಾನದ ಒಂದು ಕಲ್ಯಾಣ ಅನುಭವ ಮಂಟಪದ ನೆನಪಿಸ್ಕೊಳ್ತಾ ಅಂದಿನ ಸಮಾಜಕ್ಕೆ ಇವತ್ತು ನಾವು ಇವತ್ತು ಅಂಥ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ಇವತ್ತು ಎಲ್ಲರೂ ಇವತ್ತು ಎಲ್ಲ ಧರ್ಮದ ಎಲ್ಲ ಜಾತಿಯರು ಇವತ್ತು ಒಂದು ಭಾವೈಕ್ಯತೆ ಮನೆ ನಡಿಗೆಯನ್ನು ಇವತ್ತು ಹಾಕ್ಕೊಂಡು ಇವತ್ತು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ನಾವು ಮತ್ತೆ ಕಲ್ಯಾಣದತ್ತ ಮತ್ತು ಇವತ್ತಿನ ಏನು 21ನೇ ಶತಮಾನದಲ್ಲಿ ಏನಿದ್ದೀವಿ, ಇವತ್ತಿನ ಏನು ಅಂಧಕಾರದಲ್ಲಿ ಮುಳುಗಿದ್ದೀವಿ, ಏನು ಜಾತಿಗಳು ಧರ್ಮ ಎಲ್ಲವನ್ನು ಮೀರಿ ಇವತ್ತು ನಾವು ಒಂದು ಹಾಕುವನ್ನು ಪರಿಸ್ಥಿತಿ ನಮಗೆ ಎದುರಿಟ್ಟಿದೆ. ಅದರಿಂದ ನಾವೆಲ್ಲರೂ ಸೇರಿ ಇವತ್ತು ಆ ಒಂದು ಮತ್ತೆ ಕಲ್ಯಾಣವನ್ನು ಆರಂಭಿಸಿ ಎಲ್ಲವೂ ಜಾತಿ ರಹಿತ ಒಂದು ವರ್ಗರಹಿತ ಮತ್ತು ಲಂಚ್ ಭ್ರಷ್ಟಾಚಾರ ರಹಿತ ಸಮಾಜನ ಕಟ್ಟಬೇಕಾಗಿದೆ. ಇವತ್ತು 21ನೇ ಶತಮಾನ ಭಾಳ ಕಷ್ಟದ ಒಂದು ಇದಿಲ್ಲಿದೆ, ಬರ ಇದೆ, ಜನಗಳಿಗೆ ನೀರಿಲ್ಲ, ಕುಡಿಯಲು ನೀರಿಲ್ಲ, ದನಗಳಿಗೆ ಮೇವಿಲ್ಲ ಅಂತ ಒಂದು ಒಳ್ಳೆ ದೊಡ್ಡ ಬರ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ ರೈತರು. ಅದರಲ್ಲಂತೂ ಅದ್ರ ಜೊತೆಗೆ ನಾವೇನೋ ಒಂದು ಆ ಒಂದು ಸಹಮತ ವೇದಿಕೆ ಇರ್ಬೋದು, ಒಂದು ಸಾಮರಸ್ಯ ನಡಿ ಎಲ್ಲವನ್ನು ನಾವು ಕೊಡಿಯಬೇಕಾದ್ರೆ ಇವತ್ತು ನಾವು ಅದರಲ್ಲೂ ನಾವು ಸಾತ್ವಿಕ ಆಹಾರದಡಿಗೆ ಹೋಗಬೇಕಾಗುತ್ತೆ. ಇವತ್ತು ಸಾತ್ವಿಕ ಆಹಾರ ಇಲ್ಲ, ಎಲ್ಲವೂ ರೋಗ ವಿಷಪೂರಿತ ಆಹಾರ ಇದೆ. ನಾವು ಎಲ್ಲಿ ವಿಷಪೂರಿತ ಆಹಾರನ ಸೇವಿಸ್ತಾ ಇದ್ದೀವಿ ಅದು ರೊಟ್ಟಿಗೆ ಸಹಜವಾಗಿ ಅದು ನಮ್ಮಲ್ಲಿ ಎಲ್ಲ ದ್ವೇಷಗಳು ಬೆಳೀತವೆ. ಒಂದು ಸಮಾಜದೊಂದಿಗೆ ನಾವು ಏನು ಆಹಾರನ ನಾವು ಬೆಳೆಸ್ಕೊಳ್ಳದೆ ಹೋದರೆ, ವಿಷಮುಕ್ತ ಆಹಾರನ ಉಣದೆ ಸಾತ್ವಿಕ ಆಹಾರನ ತಗೊಳ್ಳೋದು ಹೋದರೆ ಇಂಥ ಒಂದು ಸಾಮರಸ್ಯ ಕೆಲಸವನ್ನು ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ನಾವು ಇವತ್ತು ಆರ್ಗ್ಯಾನಿಕ್ ಒಂದು ಸಾವಯವ ಕೃಷಿ ಇರ್ಬೋದು, ನೈಸರ್ಗಿಕ ಕೃಷಿ ಇರ್ಬೋದು, ಇವೆಲ್ಲವನ್ನು ಜೊತೆ ಜೊತೆಗೆ ಸೇರಿಸ್ತಾ ಇವತ್ತು ಪರಿಸರವನ್ನು ಉಳಿಸಬೇಕಾಗಿದೆ. ಪರಿಸರ ಹಾಳಾಗ್ತದೆ, ಕಾಡು ಹಾಳಾಗ್ತಾ ಇದೆ. ಒಂದು ಇವತ್ತು 1000 ವರ್ಷಗಳಿಂದ ನಾವು ಹಿಡಿದಿಟ್ಟಿಂದ ಬಂದಂಥ ನೀರನ್ನ ಕೆಲವು 20 ವರ್ಷಗಳಲ್ಲಿ ನಾವು ಇವತ್ತು ಬರದು ಮಾಡಿಬಿಟ್ಟಿದ್ದೀವಿ. ಅಂಥ ಒಂದು ನಾವು 1,00,000 ಕೊಟ್ಟರು ಇವತ್ತು 1 ಲೀಟ್ರ್ ನೀರನ್ನ ನಾವು ಯಾರೂ ಉತ್ಪತ್ತಿ ಮಾಡೋಕ್ಕಾಗಲ್ಲ. ಅಂಥ ಒಂದು ನೀರನ್ನು ಇವತ್ತು ಕಳ್ಕೊಂಡಿದ್ದೀವಿ, ಗಾಳಿನ ಕಳ್ಕೊಂಡಿದ್ದೀವಿ. ಇವೆಲ್ಲದಕ್ಕೂ ನಾವು ಹಿಂದೆ ಹೋಗಬೇಕಾಗಿದೆ. ಹಿಂದೆ ಹೋಗಿದರೆ ಭಾಳ ತೊಂದರೆ ಆಗ್ತದೆ. ಏನು ಇವತ್ತು ಪ್ರಪಂಚ ಭಾಳ ನಾಗಾಲೋಟಿಂದ ಓಡ್ತಾ ಇದೆ, ಆ ಓಟದಲ್ಲಿ ಶಾಂತಿ ಸಹನೆ ಶಿಸ್ತು ಯಾವುದೂ ಇಲ್ಲ. ಅದೆಲ್ಲವೂ ಇವತ್ತು ನಾವು ಹಿಂದೆ ಇದ್ದಂಥ ಸ್ವಲ್ಪವಾಗಿ ಇವತ್ತು ನಾವು ಹಿಂದಕ್ಕೆ ಹೋಗಲೇಬೇಕಾಗಿದೆ. ಎಲ್ಲವನ್ನು ಜಾತಿ ಮೀರಿ ಧರ್ಮ ಮೀರಿ ಎಲ್ಲ ಕಡೆ ಯುದ್ಧಗಳು ಆಗ್ತಾಯಿದೆ, ಮನಸ್ಸು ನಂಬಿಕೆ ಕಳ್ಕೊತಾ ಇದ್ದೀವಿ. ಇವೆಲ್ಲದರ ಜೊತೆಗೆ ನಾವು ಇವತ್ತು ಹೋಗಿದ್ವಿ. ಸಣ್ಣ ಸಣ್ಣ ಮಕ್ಕಳಿಗೆ ರೋಗ ರುಜಿನಗಳು ಬರ್ತಾ ಇದೆ, ಇವೆಲ್ಲವೂ ಆರೋಗ್ಯನ ಹದಗೆಡದಂಥ ಪರಿಸ್ಥಿತಿ. ಆ ಪರಿಸ್ಥಿತಿ ನಾವು ಅದು ಒಳ್ಳೆ ಸುಸ್ಥಿತಿಗೆ ತರಬೇಕಾದ್ರೆ ನಾವೆಲ್ಲವೂ ಒಂದು ಹಿಂದಕ್ಕೆ ಹೋದರೆ ಇವತ್ತು ಒಂದು ನೈಸರ್ಗಿಕ ಕೃಷಿ ಇರ್ಬೋದು, ಸಾವಯವ ಕೃಷಿನ ಹೋಗಿ ಅಲ್ಲಿ ಸಾತ್ವಿಕ ಆಹಾರನ ತಗೊಂಡಾಗ ಮಾತ್ರ ನಮ್ಮ ಬದಲಾವಣೆ, ನಾನು ಆಹಾರಕ್ಕೂ ನಮ್ಮ ಸಂಬಂಧಕ್ಕೂ ನಮ್ಮ ಇದಕ್ಕೂ ಭಾಳ ಸಂಬಂಧ ಇದೆ. ಆ ಸಂಬಂಧನ ಉಳಿಸ್ಕೊಳ್ಳೋಕ್ಕೋಸ್ಕರ ಏನು ಪೂಜ್ಯ ಸ್ವಾಮೀಜಿಗಳು ಬಂದರೆ ಎಲ್ಲರೂ ಇವತ್ತು ಆ ಥರ ಪಣ ತೊಟ್ಟಿ ಇವತ್ತು ಹೆಚ್ಚಿಗೆ ರೈತರು ಸಹ ಇವತ್ತು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅದೆಲ್ಲವನ್ನು ಸಹ ತಾವು ಈ ಮತ್ತೆ ಕಲ್ಯಾಣ ಒಂದು ವೇದಿಕೆಯಲ್ಲಿ ಈ ಥರ ಒಂದು ಕೆಲಸಗಳನ್ನ ಮತ್ತು ನೀರುಗಳು ತುಂಬಿಸಿ ಎಲ್ಲ ಒಂದು ಪರಿಸರ ಪೂರ್ವಕವಾಗ ತಾವೆಲ್ಲರೂ ಕೈ ಜೋಡಿಸಿ ಇವತ್ತು ಒಂದು ಈ ಒಂದು ಸಹಮತ ವೇದಿಕೆ ಮತ್ತು ಏನಿದೆ ಮತ್ತೆ ಕಲ್ಯಾಣ ಇದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಇವತ್ತು ಕಷ್ಟದಲ್ಲಿರುವಂಥ ಜನಗಳನ್ನ ಇವತ್ತು ತಾವೆಲ್ಲರೂ ಮುಂತಗೊಳ್ಬೇಕು ಅಂತ ಕೇಳ್ಕೊತಾ ನನ್ನ ಒಂದು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ರೈತ ಜೈ ಭಾರತ್. ಇದುವರೆಗೂ ತಮ್ಮ ಸ್ವಂತ ಅನುಭವ ಹಾಗೆ ವಾಸ್ತವಿಕ ನುಡಿಗಳನ್ನು ನುಡಿದಂತಹ ಶ್ರೀಯುತ ಹೊನ್ನೂರು ಪ್ರಕಾಶ್ ರವರಿಗೆ ಧನ್ಯವಾದಗಳು. ಮುಂದೆ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ತರಳಬಾಳು ಜಗದ್ಗುರು ಶಾಖಾ ಮಠ ಶಾಣೆಹಳ್ಳಿ ಶ್ರೀಗಳಿಂದ ಆಶೀರ್ವಚನ. ಬಹುಶಃ ನಿಮ್ಮನ್ನು ಬಹಳ ಚಿಂತನೆಗೆ ತೊಡಗಿಸಿರಬೇಕು ಅಂತ ಅಂದ್ಕೊಂಡಿದೆ. ಅವರು ಕೆಲವು ಕಥೆಗಳನ್ನು ಹೇಳುವ ಮೂಲಕ ತಮ್ಮ ಮಾತುಗಳಿಗೆ ಚಾಲನೆ ಕೊಟ್ಟರು. ಅವರು ಹೇಳ್ತಾ ಇದ್ದ ಹಾಗೆ ನಮಗೆ ಒಂದು ಸೂಫಿ ಸಂತರ ಕತೆ ನೆನಪಾಯಿತು. ಒಬ್ಬ ಸೂಫಿ ಸಂತರು
ಅವ್ರಿಗಿದ್ದದ್ದು ಒಂದೇ ಜೊತೆ ಬಟ್ಟೆ. ಆ ಬಟ್ಟೆಯನ್ನು ತೊಳೆದು ಒಂದು ಬೇಲಿಯ ಮೇಲೆ ಒಣ ಹಾಕಿರ್ತಾರೆ. ಜೋರಾಗಿ ಬಿರುಗಾಳಿ ಬೀಸುತ್ತೆ. ಬಿರುಗಾಳಿ ಬೀಸಿದ ತಕ್ಷಣ ಆ ಬಟ್ಟೆ ಗಾಳಿಗೆ ಹಾರ್ಕೊಂಡು ಹೋಗಿಬಿಡ್ತು. ಪಕ್ಕದಲ್ಲಿದ್ದವರು, ಅಯ್ಯೋ ಪಾಪ, ಇದ್ದದ್ದೇ ಒಂದು ಜೊತೆ ಬಟ್ಟೆ, ಅದು ಹಾರಿ ಹೋಯ್ತಲ್ಲ, ಸಂತ್ರ ಮುಂದೆ ಗತಿ ಏನು? ಆದರೆ ಇವರು ಬಹಳ ಖುಷಿಯಿಂದ ನಗ್ತಾ ಇದ್ದಾರೆ. ಸಂತರು ವಾಸ್ತವವಾಗಿ ದುಃಖ ಪಡಬೇಕು, ನೋವಾಗಬೇಕು, ಸಂಕಟ ಆಗಬೇಕು. ಅವ್ರಿಗೆ ದುಃಖ ಇಲ್ಲ, ನೋವಿಲ್ಲ, ಸಂಕಟ ಇಲ್ಲ, ಭಾಳ ಸಂತೋಷದಿಂದ ನಗ್ತಾ ಇದ್ದಾರೆ. ಜನ ಬಂದು ಕೇಳ್ತಾರೆ, ಬಟ್ಟೆ ಹಾರಿ ಹೋತಲ್ವ, ಇನ್ನೊಂದು ಬಟ್ಟೆ ಇಲ್ಲ, ಯಾಕೆ ನಗ್ತಾ ಇದ್ದೀರಿ? ಅದಕ್ಕೆ ಅವರ ಉತ್ತರ, ನಾನು ನಗ್ತಾ ಇರೋದಕ್ಕೆ ಕಾರಣ, ಒಂದು ವೇಳೆ ಆ ಬಟ್ಟೆಯೊಳಗಡೆ ನಾನು ಇದ್ದಿದ್ರೆ ನಾನು ಹಾರಿ ಹೋಗಿಬಿಡ್ತಿದ್ನಲ್ಲ, ಬರೀ ಬಟ್ಟೆ ಹಾರಿ ಹೋಯಿತು, ನಾನು ಇಲ್ಲಿ ಬದುಕಿದ್ದೇನೆ. ಅಂದರೆ ನಮ್ಮ ಯೋಚನೆಯ ರೀತಿಗಳು ಬದಲಾವಣೆ ಆಗ್ತಾ ಹೋದರೆ ಬದುಕು ಸಂತೋಷದಾಯಕವೂ ಆಗುತ್ತೆ. ಸತ್ಯ ಸುಳ್ಳು ಹೊರಗಿದೆ ಅಂತಲ್ಲ, ಅವೆರಡೂ ನಮ್ಮೊಳಗಡೆ ಇರುವಂಥ ಅಂಶಗಳು. ದಿಟವ ನುಡಿಯುವುದು, ನುಡಿದಂತೆ ನಡೆಯುವುದು, ಸತ್ಯ ಎಲ್ಲಿದೆ ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ನುಡಿದಂತೆ ನಡೆದಾಗ ಅದು ಸತ್ಯ ಆಗುತ್ತೆ. ಇಲ್ಲಿ ನಮ್ಮ ವಚನಗೀತೆಯವರು ಕೆಲವು ವಚನಗಳನ್ನು ಹಾಡಿದರು. ಸತ್ಯವಚನವ ಯಾರು ನುಡಿತಾನೋ ಅವನು ಶರಣ ಅಂತ. ನಾವೆಲ್ಲರೂ ಸಹಜವಾಗಿ ಶರಣರೇ ಶರಣೀಯರೇ ಅನ್ನೋ ಪದಗಳನ್ನು ಬಳಸಿಬಿಡ್ತೇವೆ. ನಮ್ಮ ಕಲ್ಪನೆಯಲ್ಲಿ ಶರಣ ಶರಣೆ ಅಂತಂದರೆ ಹಣೆ ಮೇಲೆ ವಿಭೂತಿ ಹಚ್ಚಿರಬೇಕು, ಕೊರಳಲ್ಲಿ ಇಷ್ಟಲಿಂಗ ಇರಬೇಕು, ಬಾಯಲ್ಲಿ ಶಿವಮಂತ್ರ ಹೇಳ್ತಾ ಇರಬೇಕು, ಒಳ್ಳೆ ಮಾತುಗಳನ್ನು ಆಡ್ತಾ ಇರಬೇಕು, ಅವನನ್ನು ಶರಣ ಅಂತ ಕರೀತೇವೆ. ಆದರೆ ಶರಣರು ಶರಣ ಅನ್ನುವ ಪದಕ್ಕೆ ಕೊಡುವಂಥ ವ್ಯಾಖ್ಯಾನವೇ ಬೇರೆ. ಅರಿವು ಮತ್ತು ಆಚಾರ ಒಂದಾದಾಗ ಮಾತ್ರ ಅವರು ಶರಣ ಅಥವಾ ಶರಣೆ ಆಗಲಿಕ್ಕೆ ಸಾಧ್ಯ ಇದೆ. ಆದರೆ ನಮ್ಮಲ್ಲಿ ಈ ಅರಿವು ಆಚಾರ ಒಂದಾಗ್ತಾ ಇಲ್ಲ. ತುಂಬ ಜಾಣ್ಮೆ ಇರುತ್ತೆ, ಬುದ್ಧಿವಂತಿಕೆ ಇರುತ್ತೆ, ಅದರದ್ದು ಕೇವಲ ಮಾತುಗಳಿಗೆ ಸೀಮಿತ ಆಗಿರುತ್ತೆ, ಬದುಕಿನಲ್ಲಿ ಅದನ್ನು ಅನುಷ್ಠಾನಕ್ಕೆ ತರೋದಿಲ್ಲ. ಆವಾಗ ಅವನು ಶರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಸತ್ಯಕ್ಕನ ಒಂದು ವಚನವನ್ನು ಅವರು ಹೇಳಿದರು, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ. ನಾವು ಏನೇನೋ ನಿಯಮಗಳನ್ನು ಹಾಕ್ಕೊಂಡಿದ್ದೀವಿ, ಪೂಜೆ ಮಾಡೋದು, ಮಂತ್ರ ಹೇಳೋದು, ತಂತ್ರ ಮಾಡಿಸೋದು, ಇದರಿಂದನೇ ಭಗವಂತ ಒಲಿತಾನೆ ಅಂತ. ಆದರೆ ಅಲ್ಲಿ ಸತ್ಯಕ್ಕೆ ಹೇಳುವಂಥದ್ದು ಮಾತಾಡಬಾರ್ದು, ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ. ಬಹುಶಃ ಅದೇ ಒಂದು ಸತ್ಯ. ಇನ್ನೊಬ್ಬರ ಹಣವನ್ನು ಮುಟ್ಟದೆ ಇರೋವಂಥದ್ದು, ಮತ್ತೊಬ್ಬ ಸ್ತ್ರೀಯನ್ನು ತಾಯಿಯೋಪಾದಿಯಲ್ಲಿ ಕಾಣುವಂಥದ್ದು, ನನ್ನ ದೇವರನ್ನು ನಾನು ನಿಷ್ಠೆಯಿಂದ ಪೂಜೆ ಮಾಡುವಂಥದ್ದು, ಈ ಗುಣಗಳು ಬಂದಾಗ ಸತ್ಯದ ದಾರಿಯಲ್ಲಿ ಸಾಗಲಿಕ್ಕೆ ಸಾಧ್ಯ. ಆದರೆ ನಮ್ಮ ಸ್ಥಿತಿ ಏನಾಗಿದೆ? ಅವರು ಮತ್ತೊಂದು ವಚನವನ್ನು ಹಾಡಿದರು, ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ ಧೀರರು ಅಲ್ಲ. ಈಗ ನಾನೊಬ್ಬ ಮುಸಲ್ಮಾನ್ ಅಂತ ತಿಳ್ಕೊಳ್ರಿ, ನಾನು ಇಷ್ಟು ವೇಳೆ ನಮಾಜ್ ಮಾಡಬೇಕು ಅಂತ ಇರುತ್ತೆ. ನಮಾಜ್ ಮಾಡೋದ್ರಿಂದ ಏನು ಬರುತ್ತೆ ಅಂತ ಟೀಕೆ ಮಾಡೋದಾಗಲಿ, ಅಥವಾ ಕ್ರಿಶ್ಚಿಯನ್ ಪ್ರಾರ್ಥನೆ ಮಾಡೋದ್ರಿಂದ ಏನು ಬರುತ್ತೆ ಅನ್ನೋದಾಗಲಿ, ಬಸವಾಯತರು ಲಿಂಗ ಪೂಜೆ ಮಾಡೋದ್ರಿಂದ ಏನು ಬರುತ್ತೆ ಅನ್ನೋದಾಗಲಿ ಅಲ್ಲ.
ನಿನ್ನ ಪಾಲಿಗೆ ಏನು ಬಂದಿದೆಯೋ ಅದನ್ನು ನಿಷ್ಠೆಯಿಂದ ಪರಿಪಾಲಿಸಬೇಕು. ಅದು ಕೊಟ್ಟ ಕುದುರೆ. ಅದರ ಬದಲಾಗಿ ಅಯ್ಯೋ ನಾನು ಮುಸ್ಲಿಮ್ನಾಗಿ ಹುಟ್ಟಿ ನಮಾಜ್ ಮಾಡ್ತಾ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲ ಅಂದ್ಕೊಂಡ್ರೆ, ಅಥವಾ ಅವನು ನಾನು ಕ್ರಿಶ್ಚಿಯನ್ ಆಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂದ್ಕೊಂಡ್ರೆ. ಅಲ್ಲ, ನಾವು ಹೇಗಿರಬೇಕು? ನಮ್ಮ ದೊಡ್ಡ ಗುರುಗಳು ಪದೇ ಪದೇ ಒಂದು ಮಾತನ್ನು ಹೇಳ್ತಾಯಿದ್ರು. ಒಬ್ಬ ಮಸೀದಿಗೆ ಹೋದಾಗ ಅಲ್ಲಿ ತನ್ನ ಶಿವನನ್ನು ಕಾಣಬೇಕಂತೆ, ಒಬ್ಬ ಮುಸಲ್ಮಾನು ಮಂದಿರಕ್ಕೆ ಹೋದಾಗ ಅಲ್ಲಿ ತನ್ನ ಅಲ್ಲಾನನ್ನು ಕಾಣಬೇಕಂತೆ, ಹಾಗೆ ಒಬ್ಬ ಯೇಸು ಕ್ರಿಸ್ತನ ಭಕ್ತ ಮಸೀದಿಗೆ ಹೋದಾಗ ಅಲ್ಲಿ ತನ್ನ ಯೇಸುವನ್ನು ಕಾಣಬೇಕು. ಈ ಭಾವ ಬಂದಾಗ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಯೇಸು ಬೇರೆ ಅಲ್ಲ, ಅಲ್ಲ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ, ಅವು ಮೂರು ಕೂಡ ಒಂದೇ ಚೇತನಗಳು, ಹೆಸರು ಮಾತ್ರ ಬೇರೆ ಬೇರೆ ಇಟ್ಕೊಂಡಿದ್ದೀವಿ. ಆದರೆ ನಾವೇನು ಮಾಡ್ತಾ ಇದ್ದೀವಿ ಇವತ್ತು? ನಮ್ಮ ದೇವರೇ ದೊಡ್ಡದು, ನಮ್ಮ ದೇವರೇ ದೊಡ್ಡದು, ನಮ್ಮ ಧರ್ಮವೇ ದೊಡ್ಡದು, ಜಗಳ ಮಾಡ್ತಾ ಇದೆ. ಆ ಜಗಳದ ಕಾರಣದಿಂದಾಗಿಯೇ ಮನುಷ್ಯ ಮನುಷ್ಯರ ಮಧ್ಯೆ ಗೋಡೆಗಳು ಏಳ್ತಾ ಇದ್ದಾವೆ. ಮತ್ತೆ ಕಲ್ಯಾಣ ಅಂತಂದರೆ ಆ ಗೋಡೆಗಳನ್ನು ಕೆಡವಿ ಬಾ ಬಂಧು ಅಂತ ಹೇಳಿ ಒಬ್ಬರು ಮತ್ತೊಬ್ಬರನ್ನು ಅಪ್ಪಿಕೊಳ್ಳುವಂಥದ್ದು. ಈಗ ನೀವು ಈ ವೇದಿಕೆಯಲ್ಲಿ ಗಮನಿಸ್ತಾ ಇದ್ದೀರಿ, ಕಾವಿಧಾರಿಗಳಿದ್ದಾರೆ, ಇಸ್ಲಾಂ ಗುರುಗಳಿದ್ದಾರೆ, ಕ್ರೈಸ್ತ ಗುರುಗಳಿದ್ದಾರೆ, ರೈತ ಸಂಘದವರಿದ್ದಾರೆ. ಇದು ಸಾಮರಸ್ಯದ ಸಂಕೇತ. ಆದರೆ ನಾವು ವೇದಿಕೆ ಮೇಲೆ ಸಾಮರಸ್ಯವನ್ನು ಸಾಧಿಸ್ತೇವೆ, ವೇದಿಕೆಯಿಂದ ಹೊರಗಡೆ ಹೋದಾಗ ಮತ್ತೆ ನಾವೀಗ ಚೌಕಟ್ಟುಗಳನ್ನು ಹಾಕ್ಕೊಳ್ತೇವಲ್ಲ, ಈ ಚೌಕಟ್ಟುಗಳಿಂದ ಹೊರಬರುವಂಥ ಪ್ರಯತ್ನ ಮಾಡಬೇಕು. ನನ್ನ ಮನೆಯಲ್ಲಿ ನಾನು ಏನನ್ನಾದರೂ ಮಾಡಲಿ ಪೂಜೆಯನ್ನು, ಹೊರಗಡೆ ಬಂದಾಗ ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆಯನ್ನು ಬೆಳೆಸ್ಕೊಂಡಾಗ ಇಲ್ಲಿ ಜಗಳವೇ ಇರೋದಿಲ್ಲ. ಈಗ ನೋಡಿ, ನಮ್ಮ ನಾಡಿನಲ್ಲಿ ಏನೆಲ್ಲ ಅನಾಹುತಗಳು ಯಾಕಾಗ್ತವೆ ಅಂತಂದರೆ, ನಾವು ಒಂದು ಚೌಕಟ್ಟುಗಳನ್ನು ಹಾಕ್ಕೊಂಡ್ಬಿಡ್ತೀವಿ, ಇದು ಹಿಂದೂಗಳ ಚೌಕಟ್ಟು, ಇದು ಇಸ್ಲಾಮರ ಚೌಕಟ್ಟು, ಇದು ಕ್ರಿಶ್ಚಿಯನ್ರ ಚೌಕಟ್ಟು ಅಂತ. ಈ ಚೌಕಟ್ಟುಗಳನ್ನು ಕಿತ್ತು ಹಾಕಿನೇ ನಾವೆಲ್ಲರೂ ಸಮುದ್ರದ ಕಪ್ಪೆಗಳಾಗುವಂಥ ಪ್ರಯತ್ನವನ್ನು ಮಾಡಬೇಕು. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಈ ಸಮುದ್ರದ ಕಪ್ಪೆ ಮತ್ತು ಬಾವಿ ಕಪ್ಪೆ ಅಂತ. ಒಂದು ಸರಿ ಅಕಸ್ಮಾತ್ ಸಮುದ್ರದಲ್ಲಿ ಕಪ್ಪೆ ಇರ್ತವೆ ಇಲ್ಲ ಗೊತ್ತಿಲ್ಲ ನನಗೆ, ಸಮುದ್ರದಾಗಿರ್ತವ್ರೆ ಗೊತ್ತಿಲ್ಲ, ಆದರೆ ಆ ಕಥೆ ಹೇಳುತ್ತೆ, ಆ ಸಮುದ್ರದ ಕಪ್ಪೆ ಬಾವಿಗೆ ಬರುತ್ತಂತೆ. ಬಾವಿಗೆ ಬಂದ ತಕ್ಷಣ ಯಾರು ನೀನು, ಎಲ್ಲಿಂದ ಬಂದಿ ಅಂತ ಬಾವಿಯಲ್ಲಿರುವಂಥ ಕಪ್ಪೆ ಕೇಳುತ್ತೆ. ನಾನು ಸಮುದ್ರದಿಂದ ಬಂದಿದ್ದೀನಿ. ಸಮುದ್ರ ಎಲ್ಲಿ, ಎಷ್ಟು ದೊಡ್ಡದಿದೆ ಅದು, ನನ್ನ ಬಾವಿ ಎಷ್ಟು ದೊಡ್ಡದಿದೆಯಾ ಅಂತ ಕೇಳುತ್ತೆ. ಅಯ್ಯೋ ನಿನ್ನ ಬಾವಿಗೂ ಸಮುದ್ರಕ್ಕೂ ಹೊರಿಸೋಕ್ಕಾಗಲ್ಲ, ಇದ್ರ ಎರಡು ಪಟ್ಟಿದೆಯಾ ಇಲ್ಲ, ನಾಲ್ಕು ಪಟ್ಟಿದೆಯಾ ಇಲ್ಲ, ಅಯ್ಯ ನೀನೊಬ್ಬ ಸುಳ್ಳ, ನನ್ನ ಬಾವಿಯಷ್ಟು ದೊಡ್ಡದು ಯಾವುದೂ ಇಲ್ಲ. ಅಂದರೆ ಇದರ ಅರ್ಥ ಏನು ಅಂತಂದರೆ, ನಾವು ನಮ್ಮ ಧರ್ಮಗಳಿಗೆ ಚೌಕಟ್ಟನ್ನು ಹಾಕ್ಕೊಂಡು ನಂದೇ ದೊಡ್ಡ ಧರ್ಮ, ನಂದೇ ಶ್ರೇಷ್ಠ, ಈ ಶ್ರೇಷ್ಠತೆಯ ವ್ಯಸನದಿಂದ ಮನುಷ್ಯ ಹೊರಬರಬೇಕಂತ. ಆ ಶ್ರೇಷ್ಠತೆಯಿಂದ ವ್ಯಸನದಿಂದ ಹೊರಗೆ ಬಂದಾಗ ಮಾತ್ರ ಅವನು ಸತ್ಯದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಶ್ರೇಷ್ಠತೆಯ ವ್ಯಸನದಿಂದ ಹೊರಗೆ ಬರದೇ ಇದ್ದರೆ ಖಂಡಿತ ಅವನು ಎಂದೂ ಕೂಡ ಸತ್ಯದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಆ ಕಥೆಯನ್ನು ಹೇಳ್ತಾ ಇದ್ದ ಹಾಗೆ, ಸತ್ಯ ಸುಳ್ಳುಗಳನ್ನು ಹೇಳ್ತಾ ಇದ್ದ ಹಾಗೆ, ನಾವು ತತ್ವಶಾಸ್ತ್ರವನ್ನು ಓದ್ತಾ ಇದ್ದಾಗ ನಮ್ಮ ಗುರುಗಳು ಹೇಳ್ತಾ ಇದ್ದಂಥ ಒಂದು ಮಾತು ನೆನಪಾಯಿತು. ಯಾರಪ್ಪ ತತ್ವಶಾಸ್ತ್ರಜ್ಞ ಅಂತಂದರೆ, ಇಲ್ಲದ ಕರಿಯ ಬೆಕ್ಕನ್ನು ಕತ್ತಲ ಕೋಣೆಯಲ್ಲಿ ಹುಡುಕುವವನು. ಅರ್ಥ ಆಯಿತು ಅಂತ ಕಾಣುತ್ತೆ, ಇಲ್ಲದ ಕರಿಯ ಬೆಕ್ಕನ್ನು ಕತ್ತಲ ಕೋಣೆಯಲ್ಲಿ ಹುಡುಕುವವನು. ಮೊದಲನೇದು ಕತ್ತಲೆ ಇದೆ, ಆ ಕತ್ತಲದಾಗ ಏನು ಕಾಣಲ್ಲ. ಎರಡನೇದು ಬೆಕ್ಕ ಇಲ್ಲ. ಮೂರನೇದು ಅದು ಕರಿಬೇಕಂತ, ಮತ್ತೆ ಕತ್ತಲ ಕೋಣೆಯಲ್ಲಿ ಇಲ್ಲದ ಕರಿಬೇಕನ್ನು ಹೇಗೆ ಹುಡುಕ್ಲಿಕ್ಕೆ ಸಾಧ್ಯ? ಅದು ಹೊರಗಡೆ ಹುಡುಕುವಂಥದ್ದಲ್ಲ, ನನ್ನೊಳಗಡೆ ನಾನು ಹುಡುಕುವಂಥದ್ದು. ಆ ಸತ್ಯ ಅನ್ನುವಂಥದ್ದು ಅಂತರ್ಗತವಾದಂಥ ಒಂದು ಶಕ್ತಿ. ಆ ಶಕ್ತಿಯನ್ನು ನಾವು
ನಮ್ಮೊಳಗಡೆ ಹುಡ್ಕೊಂಡ್ರೆ ಪ್ರಪಂಚವೆಲ್ಲವೂ ಸತ್ಯವಾಗೇ ಕಾಣ್ತಾ ಇರುತ್ತೆ. ಆದರೆ ನಮ್ಮೊಳಗಡೆ ಸುಳ್ಳನ್ನು ಅಡಿಸ್ಕೊಂಡಿದ್ದರೆ ಪ್ರಪಂಚವೆಲ್ಲವೂ ಕೂಡ ಸುಳ್ಳಾಗೇ ಕಾಣುತ್ತೆ. ನಿಮಗೆ ಗೊತ್ತಿದೆ, ಧರ್ಮರಾಯ ಮತ್ತು ದುರ್ಯೋಧನ ಇವರಿಬ್ಬರು ಕೃಷ್ಣನ ಜೊತೆ ಹೋದಾಗ ಒಬ್ಬನು ಕಾಲು ಒತ್ತಾನೆ, ಒಬ್ಬನು ಕೈ ಒತ್ತಿರ್ತಾನೆ, ಒಬ್ಬನು ಮುಂದೆ ಕೂತಿರ್ತಾನೆ, ಒಬ್ಬನು ಹಿಂದೆ ಕೂತಿರ್ತಾನೆ. ಆ ಸಂದರ್ಭದಲ್ಲಿ ಈ ಲೋಕದಲ್ಲಿ ಸತ್ಯವಂತರು ಧರ್ಮವಂತರು ಇದ್ದಾರಾ ಅಂತ ಇಬ್ಬರಿಗೂ ಒಂದೇ ಪ್ರಶ್ನೆಯನ್ನು ಹೇಳ್ತಾನೆ. ಆಗ ಧರ್ಮರಾಯ ಹೇಳ್ತಾನೆ, ಈ ಲೋಕದಲ್ಲಿ ಎಲ್ಲರೂ ಸತ್ಯವಂತರಿದ್ದಾರೆ, ಯಾರೂ ಕೂಡ ಸತ್ಯವನ್ನು ಬಿಟ್ಟು ನಡೆಯೋಲ್ಲ. ಅದೇ ದುರ್ಯೋಧನ ಹೇಳ್ತಾನಂತೆ, ನನಗೆ ಸತ್ಯವಂತರು ಒಬ್ಬರೂ ಕಾಣ್ತಾ ಇಲ್ಲ, ಬರೀ ಸುಳ್ಳು ಹೇಳೋರಿದ್ದಾರೆ. ಹಾಗಾದರೆ ಇದರಲ್ಲಿ ಸತ್ಯ ಯಾರದು, ಸುಳ್ಳು ಯಾರದು? ದೃಷ್ಟಿಯಂತೆ ಸೃಷ್ಟಿ ಅಂತ ಹೇಳ್ತಾರೆ. ನನ್ನ ದೃಷ್ಟಿಯನ್ನು ನಾನು ಸರಿ ಮಾಡಿಕೊಳ್ಬೇಕಾಗಿದೆ. ನನಗೆ ಕಾಮಾಲೆ ರೋಗ ಆದಾಗ ಪ್ರಪಂಚ ಎಲ್ಲ ಹಳದಿಯಾಗಿ ಕಾಣುತ್ತೆ. ಹಾಗಂತ ಪ್ರಪಂಚ ಹಳದಿಯಾಗಿದೆಯಾ? ಇಲ್ಲ, ನನ್ನ ಕಣ್ಣುಗಳಿಗೆ ರೋಗ ಬಂದಿದೆ. ಆ ಕಣ್ಣುಗಳಿಗೆ ಚಿಕಿತ್ಸೆಯನ್ನು ಕೊಡಿಸ್ಕೊಂಡ್ರೆ ರೋಗದಿಂದ ನಾನು ಮುಕ್ತನಾಗಲಿಕ್ಕೆ ಸಾಧ್ಯ ಆಗಿದೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಕಣ್ಣುಗಳಿಗೆ ಚಿಕಿತ್ಸೆಯನ್ನು ಕೊಟ್ಕೊಳ್ತಾ ಇಲ್ಲ, ಅಯ್ಯೋ ಪ್ರಪಂಚ ಹಳದಿ ಆಗಿದೆ ಅಂತ ಹೇಳಿ ಆಪಾದನೆ ಮಾಡಲಿಕ್ಕೆ ಪ್ರಾರಂಭ ಆಗ್ತೀವಿ. ಮೊನ್ನೆ ಯಾವುದೋ ನಮ್ಮ ಸಮಾರಂಭದಲ್ಲಿ ಒಬ್ರು ಹೇಳ್ತಾ ಇದ್ರು, ಒಬ್ಬಳು ಕನ್ನಡಿ ಮುಂದೆ ನಿಂತ್ಕೊಂಡಿದ್ದಾಳೆ. ನಿಂತ್ಕೊಂಡು ಅಯ್ಯೋ ಈ ಕನ್ನಡಿ ಎಷ್ಟು ಕೊಳೆ ಆಗಿದೆ ಅಲ್ಲ ಅಂತ ಹೇಳಿ ವರ್ಷೆ ಒರೆಸ್ತಾಳಂತೆ. ಯಾವಾಗ ನೋಡಿದರೂ ಕೂಡ ಆಕೆ ಎದುರಿ ನಿಂತು ಅಂತ ಕೂಡಲೇ ಕನ್ನಡಿ ಕೊಳೆ ಆಗಿ ಕಾಣ್ತಾ ಇತ್ತಂತೆ. ಎಷ್ಟು ಒರೆಸಿದ್ರೂ ಅದು ಶುಭ್ರ ಆಗ್ತಾ ಇಲ್ಲ. ಆಮೇಲೆ ಯಾರೋ ನಿಮ್ಮಂಥವ್ರು ಒಬ್ಬರು ಬಂದು ಹೇಳಿದ್ರಂತೆ, ಅಮ್ಮ ಕೊಳೆ ಆಗಿರೋದು ಕನ್ನಡಿಯಲ್ಲಿ ಅಲ್ಲ, ನಿನ್ನ ಮುಖದಲ್ಲಿ. ಆ ಮುಖದ ಕೊಳೆ ತೊಳ್ಕೊಂಡ್ರೆ ಕನ್ನಡಿಯಲ್ಲಿ ನೀನು ಚೆಂದ ಕಾಣ್ತೀಯ. ಈ ಎಲ್ಲ ಮಾತುಗಳ ಹಿಂದೆ ಇರುವಂಥ ಸಾರ, ವ್ಯಕ್ತಿ ಬದಲಾವಣೆ ಆಗದೆ ಸಮಾಜವನ್ನು ದೇಶವನ್ನು ಎಂದಿಗೂ ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ರಾಜಕೀಯ ವ್ಯಕ್ತಿಗಳಿಗೂ ಅನ್ವಯಿಸುವಂಥದ್ದು, ಧಾರ್ಮಿಕ ವ್ಯಕ್ತಿಗಳಿಗೂ ಅನ್ವಯಿಸುವಂಥದ್ದು, ನಿಮಗೂ ಅನ್ವಯಿಸುವಂಥದ್ದು, ನಮಗೂ ಅನ್ವಯಿಸುವಂಥದ್ದು. ಹಾಗಾಗಿನೇ ಬಸವಣ್ಣವ್ರು ಹೇಳಿದ್ದು, ಲೋಕದ ಡೊಂಕ ನೀವೇ ಕೆತ್ತಿದ್ದುವಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ನಾವೇನು ಮಾಡ್ತೇವೆ ಯಾವಾಗಲೂ ಅಂತಂದರೆ ಇನ್ನೊಬ್ಬರ ದೋಷಗಳನ್ನು ಎತ್ತಿ ಹೇಳುವಂಥ ಪ್ರಯತ್ನವನ್ನೇ ಮಾಡ್ತೀವಿ. ಅದರ ಬದಲಾಗಿ ನನ್ನ ದೋಷಗಳು ಏನಾದರೂ ಇವೆಯಾ, ನನ್ನೊಳಗಡೆ ನಾನು ನೋಡಿಕೊಂಡ್ರೆ ನನ್ನ ದೋಷಗಳು ಗೊತ್ತಾಗ್ತವೆ, ನಾನು ಸತ್ಯ ಹೇಳ್ತೇನೋ ಸುಳ್ಳು ಹೇಳ್ತೇನೋ, ಮೋಸ ಮಾಡ್ತೇನೋ ಪ್ರೀತಿಸ್ತೇನೋ, ಅದು ನನಗೆ ಗೊತ್ತಿದೆ, ನಿಮಗೆ ಗೊತ್ತಾಗದೇ ಇರ್ಬೋದು. ನಾವು ಬೇರೆಯವರಿಗೆ ದ್ರೋಹ ಬಗ್ಗಿಬೋದು, ನನ್ನ ಅಂತರಂಗಕ್ಕೆ ನಾನು ದ್ರೋಹ ಬಗ್ಗಿಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಅಂತರಂಗ ಯಾವಾಗಲೂ ಕೂಡ ನನಗೆ ಹೇಳ್ತಾ ಇರುತ್ತೆ, ನೋಡಪ್ಪ ನೀನು ಹೋಗ್ತಾ ಇರೋವಂಥ ದಾರಿ ಸರಿಯಿಲ್ಲ, ನಿನ್ನ ದಾರಿಯನ್ನು ನೀನು ಹುಡುಕೋವಂಥ. ಆದರೆ ನಾವು ನಮ್ಮ ದಾರಿಯನ್ನು ಹುಡ್ಕೊಳ್ಳಿಕ್ಕೆ ಹೋಗಲ್ಲ, ಬೇರೆಯವರಿಗೆ ದಾರಿಯನ್ನು ತೋರಿಸ್ತೀವಿ ಅಂದ್ಕೊಳ್ತೀವಿ. ಆದರೆ 12ನೇ ಶತಮಾನದ ಶರಣರು ಬೇರೆಯವರಿಗೆ ದಾರಿಯನ್ನು ತೋರಿಸ್ಲಿಕ್ಕೆ ಹೋಗಲಿಲ್ಲ, ಮೊದಲು ತಮ್ಮ ದಾರಿಯನ್ನು ತಾವು ಕಂಡುಕೊಂಡ್ರು. ಆ ದಾರಿಯನ್ನು ಅವ್ರು ಕಂಡುಕೊಂಡದ್ದು ಹೇಗೆ? ತನ್ನ ಅಂತರಂಗದನ್ನು ಕೆದಕಿ ನೋಡುವವರ ಮೂಲಕ. ಬಸವಣ್ಣವ್ರದ್ದು ವಚನವನ್ನು ನೀವು ಕೇಳಿದಿರಿ, ಕಳ ಬೇಡ, ಕೊಲ ಬೇಡ, ಹುಸಿಯನ್ನು ಹುಡಿಯಲು ಬೇಡ. ಬಹಳ ಸರಳವಾದಂಥ ವಚನ. ಆ ವಚನದ ಕೊನೆಯಲ್ಲಿ ದೇವರನ್ನು ಒಲಿಸುವ ದಾರಿ ಇದೆ ಅಂತ ಹೇಳ್ತಾರೆ. ಯಾವುದಪ್ಪ ದೇವ್ರನ್ನ ಒಲಿಸುವಂಥ ದಾರಿ? ಬಹುಶಃ ಅನೇಕ ಪೂಜಾರಿ ಪುರೋಹಿತರನ್ನು, ಅರ್ಚಕರನ್ನು, ನಮ್ಮಂಥ ಸ್ವಾಮಿಗಳನ್ನು ಕೇಳಿದರೆ ಧ್ಯಾನ ಮಾಡು, ಪ್ರಾರ್ಥನೆ ಮಾಡು, ಪೂಜೆ ಮಾಡು, ನೀರಿನಲ್ಲಿ ಮುಳುಗಾಕು, ತೀರ್ಥಯಾತ್ರೆ ಮಾಡು, ಮರ ಸುತ್ತು ಇತ್ಯಾದಿ ಹೇಳಬಹುದು. ಆದರೆ ಅಲ್ಲಿ ಬಸವಣ್ಣವರು
ಈ ಯಾವ ಸಂಗತಿಗಳನ್ನು ನಮ್ಮ ಮುಂದೆ ಹೇಳೋದಿಲ್ಲ. ಬದಲಾಗಿ ಅವ್ರು ಹೇಳುವಂಥದ್ದು, ಅಂತರಂಗ ಮತ್ತು ಬಹಿರಂಗ ಶುದ್ಧಿಯನ್ನು ಮಾಡಿಕೊಂಡ್ರೆ ಸಾಕಪ್ಪ, ಭಗವಂತ ಒಲಿತಾನೆ. ಹಾಗಾದರೆ ಅಂತರಂಗ ಬಹಿರಂಗ ಶುದ್ಧಿಯನ್ನು ಮಾಡ್ಕೊಳ್ಳೋದು ಹೇಗೆ? ಸ್ನಾನ ಮಾಡಿದ ತಕ್ಷಣ ಬಹಿರಂಗ ಶುದ್ಧಿ ಆಗೋಲ್ಲ, ಧ್ಯಾನ ಮಾಡಿದ ತಕ್ಷಣ ಅಂತರಂಗ ಶುದ್ಧಿಯೂ ಆಗೋಲ್ಲ. ಅದಕ್ಕೆ ಅವ್ರು ಹೇಳೋ ಅಂಥ ಏಳು ಸೂತ್ರಗಳು, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಈ ಏಳು ಸೂತ್ರಗಳ ಆಶಯಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಬದುಕನ್ನು ಕಟ್ಕೊಂಡ್ಬಿಟ್ರೆ ಅಂತರಂಗ ಶುದ್ಧಿಯೂ ಆಗುತ್ತೆ, ಬಹಿರಂಗ ಶುದ್ಧಿಯೂ ಆಗುತ್ತೆ, ಭಗವಂತ ತನ್ನಷ್ಟಕ್ಕೆ ತಾನೇ ಒಲಿತಾನೆ. ಆದರೆ ಇದು ಅಷ್ಟು ಸುಲಭವಾದಂಥ ಮಾರ್ಗ ಅಲ್ಲ. ಪೂಜೆ ಮಾಡಿರಿ ಅಂದರೆ ಬೇಕಾದ್ರೆ ಗಂಟೆಗಟ್ಟಲೆ ನೀವು ಪೂಜೆ ಮಾಡ್ಬೋದು, ಧ್ಯಾನ ಮಾಡಿರಿ ಅಂತಂದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಬೋದು. ಆದರೆ ಸತ್ಯನೇ ಹೇಳಬೇಕು, ಸುಳ್ಳು ಎಂದೂ ನುಡಿಬಾರ್ದು, ಯಾರಿಗೂ ಕೇಡ ಬಯಸಬಾರ್ದು. ಇದು ತುಂಬ ಕಷ್ಟದ ಕಾರ್ಯಗಳು. ಆದರೆ ಈ ಕಷ್ಟದ ಕಾರ್ಯಗಳನ್ನು ಇಷ್ಟದಿಂದ ಮಾಡಿದಾಗ ನಾನು ಸುಖವಾಗಿರ್ತೇನೆ, ಸಮಾಜವೂ ಸುಖವಾಗಿರುತ್ತೆ. ಕಲ್ಯಾಣ ಅಂತಂದರೆ ಆ ದಾರಿಯಲ್ಲಿ ನಡೆಯೋ ಅಂಥದ್ದು. ಯಾಕೆ ಮತ್ತೆ ಮತ್ತೆ ಈ ಕಲ್ಯಾಣ ಪದವನ್ನು ನೆನಪಿಸ್ಕೊಳ್ತೀವಿ ಅಂತಂದರೆ, ಅವತ್ತು ಕೂಡ ಸಮಾಜದಲ್ಲಿ ಅನೇಕ ರೀತಿಯ ಅನಿಷ್ಟಗಳು 12ನೇ ಶತಮಾನದಲ್ಲಿ ಇದ್ದವು. ಜಾತೀಯತೆ ಇತ್ತು, ಲಿಂಗ ತಾರತಮ್ಯ ಇತ್ತು, ಮೌಢ್ಯಗಳಿದ್ದವು, ಪ್ರಭುತ್ವದ ಪಟ್ಟಭದ್ರ ಹಿತಾಸಕ್ತಿಗಳು ತುಂಬಿಕೊಂಡಿದ್ದವು, ಸಾಮಾನ್ಯ ಜನರ ಸುಲಿಗೆ ಮಾಡ್ತಾ ಇದ್ದರು, ಪೂಜಾರಿ ಪುರೋಹಿತರ ಅಟ್ಟಹಾಸ ಮಿತಿಮೀರಿತ್ತು. ಇಂಥ ಎಲ್ಲ ಅನಾಹುತಗಳನ್ನು ತಡೆಗಟ್ಟುವಂಥದ್ದು ಹೇಗೆ? ಈ ಚಿಂತನೆಯನ್ನು ಶರಣರು ಮಾಡಿ ಅದಕ್ಕೆ ಒಂದೇ ಒಂದು ದಾರಿ, ಮೊದಲು ನಮ್ಮ ಶಿರವನ್ನು ಹೊನ್ನ ಕಳಶವನ್ನಾಗಿ ಮಾಡಿಕೊಳ್ಳೋವಂಥದ್ದು. ಶಿರವನ್ನು ಹೊನ್ನ ಕಳಶ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ಬಂಗಾರ ತುಂಬಿಕೊಳ್ಳೋದಲ್ಲ, ಭಗವಂತ ನಮಗೆ ಬುದ್ಧಿ ಕೊಟ್ಟಿದ್ದಾನೆ, ಅದು ಬಂಗಾರಕ್ಕಿಂತ ಹೆಚ್ಚು ಬೆಲೆಯುಳ್ಳದ್ದು. ಆ ಬುದ್ಧಿಯ ಸದ್ಬಳಕೆ ಮಾಡ್ಕೊಂಡ್ಬಿಟ್ರೆ ಈ ಎಲ್ಲ ಅನಿಷ್ಟಗಳನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಶರಣರು ಹಾಗೆ ಮಾಡಿದರು. ಆ ಬುದ್ಧಿವಂತಿಕೆಯಿಂದ ಅವರು ಮೌಢ್ಯಗಳನ್ನು ನಿರಾಕರಣೆ ಮಾಡಿದರು, ಲಿಂಗ ತಾರತಮ್ಯವನ್ನು ಕಿತ್ತಾಕಿದರು, ಜಾತೀಯತೆಯನ್ನು ಕಳ್ಕೊಂಡ್ರು, ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆಯನ್ನು ಮೈಗೂಡಿಸ್ಕೊಂಡ್ರು. ಈ ಭಾವ ಬಲಗೊಂಡಾಗ ವ್ಯಕ್ತಿಗೆ ಒಂದು ಶಕ್ತಿ ಬರುತ್ತೆ, ಆ ಶಕ್ತಿಯ ಮೂಲಕವೇ ಏನಾದರೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಶರಣರು ಸಾಮಾನ್ಯ ವ್ಯಕ್ತಿಗಳವರು, ನಮಗಿಂತ ನಿಮಗಿಂತ ಮೇಲೆ ಇದ್ದಂಥವ್ರೇನಲ್ಲ, ಒಬ್ಬ ಕೂಲಿ ಮಾಡುವಂಥವ್ರು, ಚಪ್ಪಲಿ ಹೊಲಿಯೋ ಅಂಥವ್ರು. ಅವ್ರು ದೇವ್ರನ್ನ ನಂಬಿ ಜೀವನವನ್ನು ಮಾಡಲಿಲ್ಲ, ತಾವು ಮಾಡುವ ಕಾಯಕವೇ ದೇವರು ಅಂತ ಭಾವಿಸಿದರು. ನೀವು ಯಾವ್ಯಾವ ಕೆಲಸ ಮಾಡ್ತಿರೋ ಅದರಲ್ಲೇ ದೇವರನ್ನು ಕಾಣಬೇಕು. ಆ ದೇವರನ್ನು ಕಾಣುವ ಹಿನ್ನೆಲೆಯಲ್ಲಿ ಒಂದು ಅಪರೂಪದ ಮಾದಾರ ಧೂಳಯ್ಯ ಅಂತ ಒಬ್ಬ ಶರಣ ಬರ್ತಾನೆ. ಅವನ ಸತ್ವ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಪರಮೇಶ್ವರ ಅಂದರೆ ಶಿವ ಬಂದು ಅವನು ಮುಂದೆ ನಿಲ್ತಾನಂತೆ. ಶಿವ ಬಂದು ನಿಂತರೂ ಕೂಡ ಇವೊಂದು ಚಪ್ಪಲಿ ಹೊಲಿಯೋ ಕಾಯಕ, ಸುಮ್ಮನೆ ಚಪ್ಪಲಿ ಹೊಲಿತಾರೆ ಇರ್ತಾನೆ, ಎಷ್ಟೊತ್ತು ನಿಂತರೂ ಶಿವನ ಕಡೆ ಕಣ್ಣು ಬಿಟ್ಟೇ ನೋಡಲ್ಲ ಅವನು. ಆಗ ಆ ಶಿವ ಬಂದು ಏನು ಮಾಡ್ತಾನೆ ಅಂದರೆ, ಇವನು ಎಲ್ಲಿ ಇದನ್ನು ಏನಂತಿರೋದಕ್ಕೆ ಅಲ್ಲ, ಒಂದು ಸೂಜಿ ಅಂತದಿರುತ್ತಲ್ಲ, ಅಟ್ಟೆಯನ್ನು ಚುಚ್ಚುವ ಉಳಿ, ಆ ಉಳಿ ಮನೆಯಲ್ಲಿ ಬಂದು ಕೂತ್ಕೊಂಬಿಡ್ತಾನಂತ ಭಗವಂತ. ಈಗ ಹೆಂಗೆ ಇವನು ನನ್ನ ನೋಡ್ದಂಗೆ ಇರ್ತಾನಂತ. ಆವಾಗ ಅವನು ಹೇಳ್ತಾನಂತೆ, ಯಾಕಪ್ಪ ನನ್ನ ಕಾಯಕಕ್ಕೆ ನೀನು ಕಷ್ಟ ಕೊಡ್ತೀಯ, ನಿನ್ನ ಭಕ್ತರು ಅಲ್ಲಿ ಗುಡ್ಡದಲ್ಲೋ ಎಲ್ಲೆಲ್ಲೋ ಇದ್ದಾರೆ, ಹೋಗಿ ಅವ್ರಿಗೆ ಏನು ಬೇಕೋ ಅವ್ರಿಗೆ ಕೊಟ್ಟು ಬಾ, ನನಗೆ ಬೇಕಾದ ಈ ಕಾಯಕ ಇದರಲ್ಲಿ ನಾನು ದೇವ್ರನ್ನ ಕಾಣ್ತೇನೆ ಅಂತ ಹೇಳ್ತೀನಿ, ನಿನ್ನ ಹಂಗೆ ನನಗೆ ಬೇಡ ಅಂತ ಹೇಳ್ತಾನೆ. ಈ ಗಟ್ಟಿತನ ಇವತ್ತು ಸಮಾಜದಲ್ಲಿ ಬರಬೇಕಾಗಿದೆ. ನಾವೆಲ್ಲದಕ್ಕೂ ದೇವ್ರನ್ನ ನಂಬ್ಕೊಂಡ್ಬಿಡ್ತೀವಿ. ಆ ದೇವ್ರು ನಿಮಗೆ ವರನೂ ಕೊಡೋದಲ್ಲ, ಶಾಪನೂ ಕೊಡೋದಲ್ಲ. ಸುಮ್ಮನೆ ನೀವು ಆಲೋಚನೆ ಮಾಡಿರಿ, ಯಾವ ದೇವರಾದರೂ ಶಾಪ ವರ ಕೊಟ್ಟಂಥ ನಿದರ್ಶನಗಳು ಇವೆಯಾ? ನಿಮ್ಮೂರಲ್ಲೇ ಒಂದು ಭಾರಿ ದೇವರು ಇದೆ ಅಂತ ಭಾವಿಸ್ಕೊಳ್ರಿ,
ಅದು ಏನು ಕಣ್ಣಿಂದರಿ ಕಣ್ಣು ಕೊಡುತ್ತೆ, ಕಾಲಿಲ್ದರಿ ಕಾಲು ಕೊಡುತ್ತೆ, ಇನ್ನೇನೇನು ಕೊಡುತ್ತೆ ಅಂತ ನೀವು ಸುದ್ದಿಗಳನ್ನು ಹಬ್ಬಿಸ್ತಾ ಹೋಗ್ತೀರಿ. ಒಂದು ರಾತ್ರಿ ಆ ದೇವಸ್ಥಾನಕ್ಕೆ ಯಾರೋ ಕಳ್ಳರು ಬಂದು ಆ ದೇವರ ಮೈ ಮೇಲಿರುವಂಥ ಎಲ್ಲ ಆಭರಣಗಳನ್ನು ಹೊತ್ಕೊಂಡು ಹೋಗಿಬಿಡ್ತಾನೆ. ಹಾಗಾದ್ರೆ ಆ ದೇವರು ತನ್ನ ಆಭರಣಗಳನ್ನು ಹೊತ್ತೊಯ್ದಂಥವನ ಕಾಲು ಮುರಿದಿದೆಯಾ, ಕೈ ಕಳೆದಿದೆಯಾ, ಕಣ್ಣು ಕಿತ್ತಿದೆಯಾ, ಶಿಕ್ಷೆ ಕೊಟ್ಟಿದೆಯಾ? ಬದಲಾಗಿ ಮರುದಿನ ಆ ಆಡಳಿತ ಸಮಿತಿ ಏನಿದ್ದರೆ ಅವ್ರು ಸೀದಾ ಹೋಗೋದು ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗೆ. ಅಲ್ಲಿಗೆ ಹೋಗಿ, ನೋಡಿ ನಮ್ಮ ದೇವಸ್ಥಾನದ್ದು ಇಷ್ಟು ಆಭರಣ ಇತ್ತು, ಅದು ಇಷ್ಟು ಕೋಟಿ ಆಗ್ತಾ ಇತ್ತು, ರಾತ್ರಿ ಯಾರೋ ಕತ್ಕೊಂಡು ಹೋಗಿದ್ದಾರೆ, ಆಭರಣಗಳನ್ನು ಹುಡುಕಿಕೊಡ್ಬೇಕು. ತನ್ನ ಆಭರಣಗಳನ್ನೇ ತಾನು ಹುಡುಕಿಕೊಳ್ಳಿಕ್ಕೆ ಸಾಧ್ಯ ಆಗದೆ ಅಂತ ಆ ಜಡ ದೇವರು, ಜಡ ಅಂತ ಕರೀತಾರೆ ಶರಣರು, ಅದಕ್ಕೆ ಚೈತನ್ಯ ಇಲ್ಲ, ಅಂಥ ಜಡ ದೇವರು ನಿಮಗೇನಾದರೂ ವರವನ್ನು ಕೊಡಲಿಕ್ಕೆ, ಶಾಪವನ್ನು ನೀಡಲಿಕ್ಕೆ ಸಾಧ್ಯವೇ? ಹಾಗಾಗಿನೇ ಅವ್ರು ಹೇಳಿದರು, ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ನಾನು ನಿಜವಾದಂಥ ದೇವರು, ನನ್ನಲ್ಲಿ ಒಳ್ಳೆಯ ಗುಣಗಳನ್ನು ಆವಿರ್ಭಾವ ಮಾಡಿಕೊಂಡ್ರೆ ಖಂಡಿತ ನಾನು ಭಗವಂತ ಆಗ್ತೇನೆ. ಈ ಭಾವವನ್ನು ಸಮಾಜದಲ್ಲಿ ಬಿತ್ತಿದಂಥವರು ಬಸವಾದಿ ಶಿವಶರಣರು. ಆ ಶಿವಶರಣರ ಆಶಯಗಳನ್ನು ಮತ್ತೆ ಜಾರಿಯಲ್ಲಿ ತರುವಂಥದ್ದೇ ಕಲ್ಯಾಣ. ನೀವು ಕಲ್ಯಾಣಕ್ಕೆ ಹೋಗ್ಬೇಕು ಅಂತ ಅಲ್ಲ, ಕಲ್ಯಾಣದಲ್ಲಿ ಶರಣರು ಏನು ಪ್ರಯೋಗ ಮಾಡಿದರೋ ಆ ಪ್ರಯೋಗದ ಫಲ ವಚನಗಳ ರೂಪದಲ್ಲಿ ನಮಗೆ ಸಿಕ್ಕಿದೆ, ಅವುಗಳನ್ನು ಅಧ್ಯಯನ ಮಾಡುವಂಥದ್ದು. ಅಧ್ಯಯನ ಮಾಡೋದಷ್ಟಲ್ಲ, ಅರ್ಥ ಮಾಡ್ಕೊಳ್ಳೋವಂಥದ್ದು. ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಅಲ್ಲ, ಅರ್ಥ ಮಾಡಿಕೊಂಡದ್ದನ್ನು ಆಚರಣೆಯಲ್ಲಿ ತರುವಂಥದ್ದು. ಚನ್ನಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಜ್ಞಾನ ಮತ್ತು ಕ್ರಿಯೆ ಅಂದರೆ ಏನು? ಪರಸ್ತ್ರೀಯ ಭೋಗಿಸಬಾರದೆಂಬುದೇ ಜ್ಞಾನ, ಅಂತೂ ಆಚರಿಸುವುದೇ ಕ್ರಿಯೆ. ನೋಡಿ, ಆ ಜ್ಞಾನ ಕ್ರಿಯೆ ಒಂದಾದಾಗ್ಲೇ ನಿಮಗೆ ಭಗವಂತನ ಸಾಕ್ಷಾತ್ಕಾರ, ಸತ್ಯದ ಸಾಕ್ಷಾತ್ಕಾರ ಆಗೋವಂಥದ್ದು. ಇದನ್ನು ನೀವು ಅರ್ಥ ಮಾಡಿಕೊಳ್ಳದೆ ಏನೇನೋ ವ್ಯವಹಾರ ಮಾಡ್ತಾ ಆ ದೇವರಿಗೆ ಈ ದೇವರಿಗೆ ಆ ಲಿಂಬಿ ಹಣ್ಣು ಹಿಡ್ಕೊಂಡು ಹೋದರೆ ಈ ಲಿಂಬಿ ಹಣ್ಣು ಹಿಡ್ಕೊಂಡು ಹೋದರೆ ಅಲ್ಲಿ ಹೋಮ ಮಾಡಿಸಿದರೆ ಇಲ್ಲಿ ಹೋಮ ಮಾಡಿಸಿದರೆ ನಿಮ್ಮ ದೇವರು ವರ ಕೊಡೋಕ್ಕೆ ಸಾಧ್ಯತೆಯೇನು? ಯಾವ ದೇವರೂ ಕೂಡ ನಿಮಗೆ ವರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬೆಳಗ್ಗೆ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ನಡೆಯುವಾಗ ಅಲ್ಲಿಯ ಶಿಕ್ಷಕರೊಬ್ಬರು, ನಮ್ಮ ಹನೂರು ಕೃಷ್ಣಮೂರ್ತಿಯವರು, ಭಾಳ ಸೊಗಸಾದ ಒಂದು ಮಾತು ಹೇಳಿದರು. ಅವರು ಅಥವಾ ಯಾರೋ ಹೇಳಿದರು, ದೆವ್ವ ಬರ್ತ ನೀವು ಹೇಳಿದ್ರ, ದೆವ್ವಂದು ಯಾವುದೋ ಒಂದು ಹೇಳಿದರು ನೋಡಿ, ಯಾರೋ ಬೆಳಗ್ಗೆ ಒಬ್ಬ ಹೆಣ್ಮಗಳ ಮೈ ಮೇಲೆ ದೆವ್ವ ಬರ್ತಿತ್ತಂತೆ. ಸಾಮಾನ್ಯವಾಗಿ ನಿನ್ನೆ, ಓ ನಿನ್ನೆ ಲಲಿತಾ ನಾಯಕ್ ಹೇಳಿದ್ದು, ನಿನ್ನೆ ಲಲಿತಾ ನಾಯಕ್ ಹೇಳಿದ್ದು ದೆವ್ವ ಬರ್ತಿತ್ತಂತೆ. ಇವತ್ತಿನ ಕಾಲದಲ್ಲಿ ದೆವ್ವಗಳ ಕಾಟ ಕಡಿಮೆ ಆಗಿಬಿಟ್ಟಿದೆ. ಕಾರಣ ಏನು ಅಂತಂದರೆ, ಈಗ ಒಟ್ಟು ಕುಟುಂಬಗಳಿಲ್ಲ, ಎಲ್ಲ ಕುಟುಂಬಗಳು ಒಡೆದು ಛಿದ್ರ ಆಗಿದವು. ಗಂಡ ಹೆಂಡತಿ ಇದ್ದರೆ ಅದೇ ಒಂದು ಒಟ್ಟು ಕುಟುಂಬ. ಇವತ್ತು ಅಂಥ ಗಂಡ ಹೆಂಡತಿನೂ ಒಂದಾಗಿರೋವಂಥ ಸ್ಥಿತಿ ಇಲ್ಲ. ಉದ್ಯೋಗ ಮಾಡ್ತಿರ್ತಾರೆ, ಗಂಡ ಚಾಮರಾಜನಗರದಲ್ಲಿರ್ತಾನೆ, ಹೆಂಡತಿ ಮೈಸೂರಿನಲ್ಲಿರ್ತಾಳೆ. ಇನ್ನು ಮೈಸೂರಾದ್ರೆ ಹತ್ತಿರ ಆಯಿತು, ಆವಾಗ ನಮ್ಮದು ಒಂದು ಕುಟುಂಬ ಅಂತ ಹೇಳ್ಕೊಳ್ತೀವಿ. ಆದರೆ ಹಿಂದೆ ಹಾಗಲ್ಲ. ಒಂದು ಕುಟುಂಬ ಅಂತಂದರೆ ಅದರಲ್ಲಿ ಸುಮಾರು 20, 30, 40, 50 ಜನ ಇರ್ತಿದ್ರು. ಅಂಥ ಸಂದರ್ಭದಲ್ಲಿ ಕೆಲವು ವೈಯಕ್ತಿಕ ಕಾಮನೆಗಳನ್ನು ಈಡೇರಿಸ್ಕೊಳ್ಳುವಂಥದ್ದು ಕಷ್ಟ ಆಗ್ತಾ ಇತ್ತು. ಆ ಕಾಮನೆಗಳನ್ನು ಈಡೇರಿಸ್ಕೊಳ್ಳಿಕ್ಕಾಗಿನೇ ಕೆಲವು ಹೆಣ್ಮಕ್ಕಳು ದೆವ್ವ ಬಂದಂಗೆ ಮಾಡ್ತಿದ್ರು ಅಂತ ಅವ್ರು ಹೇಳ್ತಾಯಿದ್ರು. ಅದಕ್ಕೆ ಅವರೊಂದು ಉದಾಹರಣೆಯನ್ನು ಕೊಟ್ಟರು. ಅವರು ಊರಿನಲ್ಲಿ ಒಬ್ಬ ಹೊಸದಾಗಿ ಬಂದಂಥ ಸೊಸೆ, ಆಕೆಗೆ ದೆವ್ವ ಬರ್ತಿತ್ತಂತೆ. ದೆವ್ವ ಬಂದಾಗ ಏನು ಬೇಕವ ನಿನಗೆ ಅಂತಂದರೆ, ನನಗೆ ಮೊಸರನ್ನ ಬೇಕು ಅಂತ ಅನ್ನಾಳಂತೆ. ಸರಿ, ಅಲ್ಲಿ ನೆಲದ ಮೇಲೆ ಮೊಸರು ಅನ್ನ ಹಾಕ್ತಿದ್ರಂತೆ. ಮೊಸರು ಅನ್ನ ಹಾಕಿದ ಕೂಡಲೇ ಆಕೆ ಈ ಬೆಕ್ಕೆಲ್ಲ ತಿಂತವಲ್ಲ ಹಾಗೆ ಮಲಿಕ್ಕೊಂಡು ಅದನ್ನೆಲ್ಲ ಮೊಸರು ಅನ್ನ ತಿಂದು ಆಮೇಲೆ ನೆಟ್ಟು ನಿಂತ್ಕೊಂಡು, ಅಯ್ಯೋ ಅತ್ತೆವ ಯಾಕೆ ನಾನು ಇಲ್ಲಿ ನಿಂತಿದ್ದೀನಿ ಅಂತ ಕೇಳ್ತಿರ್ಲಂತೆ.
ಅಲ್ಲಿ ದೆವ್ವ ಹೋಯಿತು. ಸ್ವಲ್ಪ ದಿನಗಳ ನಂತರ ಆಕೆ ದೆವ್ವನೇ ಬರ್ತಾ ಇಲ್ವಂತೆ. ಆಶ್ಚರ್ಯದಿಂದ ಕೇಳಿದ್ರೆ ಯಾಕೆ ಅಂದರೆ, ನಮ್ಮ ಅತ್ತೆ ಹೋರ್ಲಲ್ಲ ಆವಾಗಲೇ ದೆವ್ವ ಹೋಯಿತು ಅಂತ. ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ತಾನು ಏನೆಲ್ಲ ಊಟ ಮಾಡ್ತಾ ಇದ್ಲು, ನನಗೆ ಆ ಅನ್ನ ಮೊಸರು ಕೂಡ ಕೊಡ್ತಿರಲಿಲ್ಲ. ಆ ಅನ್ನ ಮೊಸರಿನ ಆಸೆಯನ್ನು ಈಡೇರಿಸ್ಕೊಳ್ಳಿಕ್ಕಾಗಿ ನಾನು ಈ ರೀತಿ ನಟನೆ ಮಾಡ್ತಾ ಇದ್ದೆ. ಅದಕ್ಕೆ ಶರಣರು ಹೇಳಿದ್ದು, ಏನು ಬಂದಿರಿ ಹದುಳವಿದ್ದೀರಾ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಅಂತ ಕೇಳ್ತಾರೆ. ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸಿದ್ರೆ ಏನಾಗುತ್ತಪ್ಪ, ಎಲ್ಲರೂ ಒಟ್ಟಾಗಿ ಊಟ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಇದ್ದು ಸ್ವಲ್ಪ ಇರಲಿ ಅದನ್ನು ಹಂಚ್ಕೊಂಡು ಊಟ ಮಾಡೋಣ. ಆಗುವ ಸಿಗುವ ಆನಂದ ನಾನೊಬ್ಬರೇ ಕಬಳಿಸಿದರೆ ಖಂಡಿತ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಅಲ್ಲಿ ಮಹಾಮನೆಯಲ್ಲಿ ನಡೀತಾ ಇದ್ದಂತೆ ಎಲ್ಲರೂ ಸೇರಿ ಊಟ ಮಾಡೋವಂಥದ್ದು. ಆವಾಗ ಜಾತಿ ಭೇದ ಇಲ್ಲ, ಲಿಂಗ ಭೇದ ಇಲ್ಲ, ದೊಡ್ಡವ ಸಣ್ಣವ ಅಂತ ಇಲ್ಲ, ಎಲ್ಲರೂ ಒಂದಾಗಿರ್ತಾ ಇದ್ವಿ. ಈ ಒಂದಾಗುವಂಥ ಗುಣವನ್ನು ಬೆಳೆಸುವಂಥದ್ದೇ ಮತ್ತೆ ಕಲ್ಯಾಣ. ಹೀಗೆ ಇನ್ನೂ ಅನೇಕ ಆಲೋಚನೆಗಳನ್ನು ಹಂಚ್ಕೊಳ್ಬೋದಾದರೂ ಕೂಡ ಕೊನೆಯಲ್ಲಿ ಒಂದು ನಾಟಕ ಇದೆ. ನೀವು ಆ ನಾಟಕ ನೋಡಿಬಿಟ್ರೆ ಮತ್ತೆ ಕಲ್ಯಾಣ ಅಂದರೆ ಏನು ಅಂತ ನೀವೇ ನಾಳೆ ಇನ್ನೊಬ್ಬರಿಗೆ ವಿವರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಹಾಗಾಗಿ ಇನ್ನು ಹೆಚ್ಚು ಮಾತುಗಳನ್ನು ನಾವು ಮುಂದುವರಿಸದೆ ನಮ್ಮ ವೇದಿಕೆ ಎಲ್ಲ ವ್ಯಕ್ತಿಗಳನ್ನು ಕೂಡ ಅತ್ಯಂತ ಗೌರವದಿಂದ ಸ್ವಾಗತಿಸುವಂಥದ್ದು. ಅಲ್ಲಿ ಇವನಾರವ 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 ಎಂದು ಭಿನ್ನತೆಯನ್ನು ಮಾಡದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿ ಅಪ್ಪಿಕೊಳ್ಳುವಂಥದ್ದು. ಆ ಅಪ್ಪಿಕೊಳ್ಳುವ ಕಾರಣದಿಂದಾಗಿಯೇ ಅಲ್ಲಿ ಡಿ ಸಿ ಅವರು ಬಂದರು. ಆಮೇಲೆ ಎಲ್ಲ ನಮ್ಮ ಬೇರೆ ಬೇರೆ ಧರ್ಮೀಯರು ನಮ್ಮ ಜೊತೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡರು. ಮತ್ತು ಈ ವೇದಿಕೆಯಲ್ಲಿ ಸಮಾನವಾಗಿ ಕೂತಿದ್ದೇವೆ. ಇದೇ ಕಲ್ಯಾಣ. ಇದಕ್ಕಿಂತ ದೊಡ್ಡ ಕಲ್ಯಾಣ ಏನೂ ಇಲ್ಲ. ಇದನ್ನು ನಾವು ಸಮಾಜದಲ್ಲೂ ಕೂಡ ಬಿತ್ತಬೇಕು. ನೋಡಪ್ಪ, ನಾವೆಲ್ಲರೂ ಮನುಷ್ಯರು, ಒಂದೇ ರೀತಿ ಹುಟ್ಟಿದ್ದೇವೆ. ನಾವು ಲಿಂಗಾಯತರಾಗಿ ಹುಟ್ಟಬೇಕು ಅಂತ ಏನು ಅರ್ಜಿ ಹಾಕ್ಕೊಂಡಿಲ್ಲ. ಇವರು ಕ್ರಿಶ್ಚಿಯನ್ರಾಗಿ ಹುಟ್ಟಬೇಕು ಅಂತ ಅರ್ಜಿ ಹಾಕಿರಲಿಲ್ಲ. ಅವರು ಇಸ್ಲಾಂ ಬಾಂಧವರಾಗಿ ಹುಟ್ಟಬೇಕು ಅಂತ ಏನು ಅರ್ಜಿ ಹಾಕ್ಕೊಂಡಿರಲಿಲ್ಲ. ಹುಟ್ಟಿನ ಕಾರಣಕ್ಕಾಗೂ ಒಂದು ಜಾತಿ ಅಂಟ್ಕೊಂಡಿದೆ ನಮಗೆ. ಆದರೆ ಮನುಷ್ಯತ್ವ ಜಾತಿಯನ್ನು ಮೀರಿ ಇರಲಿಕ್ಕೆ ಸಾಧ್ಯತೆ ಇದೆ. ಆ ಜಾತಿಯನ್ನು ಮೀರಿದ ಮನುಷ್ಯತ್ವವನ್ನು ಶರಣರು ನಮಗೆ ಬೆಳೆಸಿದರು. ಅದನ್ನು ನಾವು ಬೆಳೆಸ್ಕೊಳ್ಳುವಂಥದ್ದೇ ಮತ್ತೆ ಕಲ್ಯಾಣ ಅಂತ ಹೇಳಿ ಈ ಚಾಮರಾಜನಗರಕ್ಕೆ ನಾವು ಇದು ಎರಡನೇ ಸಾರಿ ಬರ್ತಾ ಇರೋವಂಥದ್ದು. ಹಿಂದೊಂದು ಸಾರಿ ಬಂದಾಗ ಭಾಳ ಸಂಖ್ಯೆ ಜನ ಸೇರಿದರು, ಆದರೆ ಆವಾಗ ನಮಗಿಷ್ಟು ಸಂತೋಷ ಆಗಿರಲಿಲ್ಲ. ಯಾಕೆ ಅಂತಂದರೆ ಅದು ಒಂದು ಕೋಮಿನ ಜನಾಂಗ ಅಲ್ಲಿ ಸೇರಿತ್ತು. ಈಗ ಇಲ್ಲಿ ನೀವು ಗಮನಿಸ್ರಿ, ಎಲ್ಲ ವರ್ಗದ ಜನರು ನೀವಿಲ್ಲಿ ಸೇರಿದಿರಿ. ಇದೇ ಬೇಕಾಗಿರುವಂಥದ್ದು. ಕೇವಲ ನಾವೇ ಸೇರ್ಕೊಂಡು ಮಾತಾಡೋದಲ್ಲ, ಎಲ್ಲರೂ ಸೇರ್ಕೊಂಡು ಮಾತಾಡಿದ್ವಿ ಅಂತಂದರೆ ನಮ್ಮ ಭಾವನೆಗಳು ಇನ್ನಷ್ಟು ಅರಳ್ತಾ ಹೋಗ್ತವೆ, ನಮ್ಮಲ್ಲಿರುವಂಥ ಸಣ್ಣತನಗಳು ಕರಗ್ತಾ ಹೋಗ್ತವೆ, ನಾವು ವಿಶ್ವ ಮಾನವರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ವಿಶ್ವ ಮಾನವತ್ವವನ್ನು ಮೈಗೂಡಿಸ್ಕೊಳ್ಳುವಂಥದ್ದೇ ಮತ್ತೆ ಕಲ್ಯಾಣ ಅಂತ ಹೇಳಿ ಭಾಳ ಅಪರೂಪದ ನಾಟಕ ಮೋಳಿಗೆ ಮಾರಯ್ಯ. ಅದನ್ನು ಒಂದೂವರೆ ಗಂಟೆ ಮಾತ್ರ ಆಗುತ್ತೆ. ನೀವು ಯಾರೂ ಕೂಡ ಇಲ್ಲಿಂದ ಕದಲದೆ ತಕ್ಷಣ ಅವ್ರ ನಾಟಕ ಪ್ರಾರಂಭ ಮಾಡ್ತಾರೆ. ಆ ನಾಟಕವನ್ನು ನೋಡಿ ಅಂತ ಹೇಳ್ತಾ ಈ ಇಲ್ಲಿಯ ಸಹಮತ ವೇದಿಕೆಯವರು ತುಂಬ ಆಸಕ್ತಿಯಿಂದ ಈ ಕಾರ್ಯವನ್ನು ಮಾಡಿದ್ದಾರೆ. ಇನ್ನೂ ಇದನ್ನು ನೀವು ಗ್ರಾಮೀಣ ಪ್ರದೇಶಗಳಿಗೆ ಬೇರೆ ಬೇರೆ ತಾಲೂಕುಗಳಿಗೆ ವಿಸ್ತರಿಸಿದರೆ ಚೆನ್ನಾಗಿತ್ತು. ಮುಂದೂ ಕೂಡ ಈ ವೇದಿಕೆ ಈ ಕೆಲಸ ಮಾಡಬೇಕು. ಇದು ಇಲ್ಲಿಗೆ ಮುಕ್ತಾಯ ಅಲ್ಲ, ಇದು ಆರಂಭ. ಆರಂಭ ಮುಂದುವರಿತಾ ಮುಂದುವರಿತಾ ನಾವೆಲ್ಲರೂ ಒಂದಾಗಿ ಬಾಳುವ ಸ್ಥಿತಿ ಬರುವಂತಾಗಲಿ ಅನ್ನುವ ಆಶಯವನ್ನು ವ್ಯಕ್ತಪಡಿಸಿ ಎಲ್ಲರಿಗೆ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ. ಇದುವರೆಗೂ ನಮ್ಮೆಲ್ಲರಿಗೂ ಜ್ಞಾನದ ದಾಸೋಹವನ್ನು ಉಣಬಡಿಸಿರ್ತಕ್ಕಂಥ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ಭಕ್ತಿಪೂರ್ವಕವಾದ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಕಲ್ಯಾಣಕ್ಕೆ ಜಯ, ಕಲ್ಯಾಣಕ್ಕೆ ಜಯ, ಕಲ್ಯಾಣಕ್ಕೆ ಜಯ ಹೇ, ಜಯ ಕಲ್ಯಾಣಕ್ಕೆ ಜಯ, ಕಲ್ಯಾಣಕ್ಕೆ ಜಯ, ಕಲ್ಯಾಣಕ್ಕೆ ಜಯ ಹೇ. ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಪಾಡಿ, ಶರಣರ ಹಾಡಿ ಪಾಡಿ. ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯ ನಾಡು, ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯ ನಾಡು. ವೈರಾಗ್ಯ ನಿಧಿಯಕ್ಕ ಅಲ್ಲಮ್ಮ ಪ್ರಭು, ವೈರಾಗ್ಯ ನಿಧಿಯಕ್ಕ ಅಲ್ಲಮ್ಮ ಪ್ರಭು, ಮೆರೆದಂತ ಕಲ್ಯಾಣ ನಾಡು, ಮೆರೆದಂತ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ, ಕಲ್ಯಾಣಕ್ಕೆ ಜಯ, ಕಲ್ಯಾಣಕ್ಕೆ ಜಯ ಹೇ. ಮಡಿವಾಳ ಮಾಚಯ್ಯ ಒಲೆಯರ ಹರಳಯ್ಯ ಶರಣರು ಮೇರಂತ ನಾಡು, ಮಡಿವಾಳ ಮಾಚಯ್ಯ ಒಲೆಯರ ಹರಳಯ್ಯ ಶರಣರು ಮೇರಂತ ನಾಡು. ಬಹರ ತಕ್ಕಯ್ಯ ಮಾದರ ಚೆನ್ನಯ್ಯ, ಬಹರ ತಕ್ಕಯ್ಯ ಮಾದರ ಚೆನ್ನಯ್ಯ, ಉದಿಸಿದ ಕಲ್ಯಾಣ ನಾಡು, ಉದಿಸಿದ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ, ಕಲ್ಯಾಣಕ್ಕೆ ಜಯ, ಕಲ್ಯಾಣಕ್ಕೆ ಜಯ ಹೇ. ಮದುವಯ್ಯ ಹರಳಯ್ಯ ಉಭಯರು ಕೂಡಿ ಜಾತಿಗೆ ಸವಾಲು ಹೂಡಿ, ಮದುವಯ್ಯ ಹರಳಯ್ಯ ಉಭಯರು ಕೂಡಿ ಜಾತಿಗೆ ಸವಾಲು ಹೂಡಿ. ನೀಲಶೀಲರು ಒಟ್ಟಾಗಿ ಕೂಡಿ, ನೀಲಶೀಲರು ಒಟ್ಟಾಗಿ ಕೂಡಿ ತೋರಿದರು ಕಲ್ಯಾಣ ಮಾಡಿ, ತೋರಿದರು ಕಲ್ಯಾಣ ಮಾಡಿ. ಜಯ ಕಲ್ಯಾಣಕ್ಕೆ ಜಯ, ಕಲ್ಯಾಣಕ್ಕೆ ಜಯ, ಕಲ್ಯಾಣಕ್ಕೆ ಜಯ ಹೇ. ಜನಕಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯ್ತು, ಜನಕಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯ್ತು. ಸಕಲರ ಕಲ್ಯಾಣ ತೋರುವ ಈ ಊರು, ಸಕಲರ ಕಲ್ಯಾಣ ತೋರುವ ಈ ಊರು ಕಲ್ಯಾಣ ಪಟ್ಟಣವಾಯ್ತು, ಕಲ್ಯಾಣ ಪಟ್ಟಣವಾಯ್ತು. ಜಯ ಕಲ್ಯಾಣಕ್ಕೆ ಜಯ, ಕಲ್ಯಾಣಕ್ಕೆ ಜಯ, ಕಲ್ಯಾಣಕ್ಕೆ ಜಯ ಹೇ. ಜಯ ಕಲ್ಯಾಣಕ್ಕೆ ಜಯ, ಕಲ್ಯಾಣಕ್ಕೆ ಜಯ, ಕಲ್ಯಾಣಕ್ಕೆ ಜಯ ಹೇ. ಜಯಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಪಾಡಿ, ಶರಣರ ಹಾಡಿ ಪಾಡಿ, ಶರಣರ ಹಾಡಿ ಪಾಡಿ. ಯಿಂದ ಚಾಮರಾಜನಗರ ಜಿಲ್ಲಾ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಮತ್ತೆ ಕಲ್ಯಾಣ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ್ದ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ಶರಣಾರ್ಥಿಗಳೊಂದಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಪೂಜ್ಯ ಇಮ್ಮಡಿ ಮುರುಘರಾಜೇಂದ್ರ ಸ್ವಾಮಿಗಳು, ಮರ್ಯಾದ ಶ್ರೀಮಠ, ಇವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಶ್ರೀ ಚನ್ನಬಸವ ಸ್ವಾಮಿಗಳು, ಶ್ರೀ ವಿರಕ್ತ ಮಠ ಚಾಮರಾಜನಗರ, ಇವರಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಶ್ರೀ ಮಹಮ್ಮದ್ ಇಸ್ಮಾಯಿಲ್ ದಾರುಲ್ ಉಲೂಮ್ ಎಕ್ಸಾನಿಯಾ ಉತ್ವಳ್ಳಿ, ಶ್ರೀ ಸೈಯದ್ ಲತೀಫ್ ರೆಹಮಾನ್ ಜೋರಾ ಮಸೀದ್ ಚಾಮರಾಜನಗರ, ಇವರಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತೀನಿ. ಶ್ರೀ ಜಿಯಾ ಉಲ್ಲಾ ಅಲಾ ಇಮಾಮ್ ಮಸೀದ್ ಚಾಮರಾಜನಗರ, ಶ್ರೀ ಖಲೀಲ್ ಉಲ್ಲಾ ಶರೀಫ್ ಚಾಮರಾಜನಗರ, ಇವರಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತೀನಿ. ಶ್ರೀ ಪೂಜ್ಯ ಬಂತೆ ಬೋಧಿದತ್ತ,
ಇವ್ರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತೀನಿ. ಶ್ರೀ ಫಾದರ್ ಜೋಸೆಫ್ ಮಾರಿಕ್ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು, ಇವ್ರಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತೀನಿ. ಶ್ರೀ ಸೆಲ್ವಾಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಸುಂದರವಾದ ತಮ್ಮ ವಚನ ಗಾಯನದಿಂದ ಮೆರುಗನ್ನು ತಂದ ನಮ್ಮ ಶಿವಸಂಚಾರ ತಂಡಕ್ಕೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ, ತಮ್ಮ ಅಮೂಲ್ಯವಾದ ಸಮಯವನ್ನು ಬದಿಗಿಟ್ಟು ಮೀಸಲಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತೀನಿ. ಶರಣು ಶರಣಾರ್ಥಿ. ತವಕ ತಲ್ಲಣಗಳಿಗೆ ಕಲ್ಯಾಣವೊಂದೇ ನೆಮ್ಮದಿ ಕೇಂದ್ರ. ನಾವೆಲ್ಲರೂ ಒಂದು ಎಂಬ ಭಾವನೆ ಬರಲು ಕಲ್ಯಾಣವೇ ಸೂಕ್ತವೆಂದ್ರ. 12ನೇ ಶತಮಾನದ ಆ ಕಲ್ಯಾಣದ ಹಾತಿಗೆ ಹೊಸ ಹೆಜ್ಜೆ ಇಡಲು ಪ್ರೇರಣೆ ನೀಡಲು ಪ್ರಯತ್ನ ಮಾಡಿದ್ದೇ ಸಹಮತದ ಮತ್ತೆ ಕಲ್ಯಾಣ. ಇದೇ ಹೊತ್ತಿನ ವಿಶೇಷ ಮತ್ತೆ ಕಲ್ಯಾಣ ಸಮಾವೇಶ. ನಮಸ್ಕಾರ.